ರಂಗೇರಿದ ರಾಜಕೀಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಮುಲ್ಕೆ ಎಸ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ರಂಗೇರ್ತಾ ಇದೆ ರಾಜಕೀಯದಲ್ಲಂತೂ ಈಗ ಮಂಗಳೂರು ಅದಕ್ಕಿಂತ ಮುಂದೆನೇ ಇದೆ ರಾಜ್ಯದಲ್ಲಿ ಇದೀಗ ನಾಳೆ ಚುನಾವಣೆ ಎದುರಿಸ್ತಾ ಅನ್ನುವಂತ ರೀತಿಯಲ್ಲಿ ರಂಗೇರಿರುವಂತದ್ದು ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದೆ ತಪ್ಪಾಗ್ಲಾರದು ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡ್ಬೇಕು ಇವತ್ತು ನಿನ್ನೆ ಕೂಡ ಬಹಳಷ್ಟು ಚರ್ಚೆಗಳನ್ನು ಮಾಡಿದೆ ಇವತ್ತು ರಾಜಕೀಯದ ಮತ್ತಷ್ಟು ವಿಶ್ಲೇಷಕರು ನಮ್ಮ ಜೊತೆ ರಾಜಕೀಯ ಮುಖಂಡರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಇಬ್ಬರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೇನೇ ಕೋಳಚಲಿ ಇಬ್ರಾಹಿಂ ಅವರು ಇದ್ದಾರೆ ಕಾಂಗ್ರೆಸ್ನ ಮುಖಂಡರು ಕೂಡ ಹೌದು ಹಾಗೆ ಹಿಂದೂ ಮಹಾಸಭದಿಂದ ಧರ್ಮೇಂದ್ರ ಅವರು ಇದರ ಕಾರ್ಯಕ್ರಮದಲ್ಲಿ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಎಸ್ ಈಗಾಗಲೇ ನೀವು ಗಮನಿಸಬಹುದು ಇವತ್ತು ಕೂಡ ಅಮಿತ್ ಶಾ ಅವರು ಭೇಟಿ ಕೊಡ್ತಾ ಇದ್ರೆ ಬಿಜೆಪಿ ಅಂತೂ ಫುಲ್ ಖುಷಿಯಾಗಿದೆ ಚುರುಕಾಗಿದೆ ಅನ್ನುವಂಥದ್ದು ನಿಜನಾ ಸರ್ ಇಬ್ರಾಹಿಂ ಅವ್ರಿಗೆ ಖಂಡಿತ ಚುರುಕಾಗಲೇ ಬೇಕಲ್ಲ ಅವರ ರಾಷ್ಟ್ರೀಯ ಅಧ್ಯಕ್ಷರು ಬರುವಾಗ ಆ ಪಕ್ಷದ ಕಾರ್ಯಕರ್ತರು ನಾಯಕರು ಚುರುಕಾಗುವುದು ಸಾಧಿಸುವ ನೀವು ಹೇಳುವಂತ ರೀತಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಿಗೂ ಆ ಚುರುಕುತನ ಮಾತ್ರ ಚುನಾವಣೆಯಲ್ಲಿ ಅಂತ ಚುರುಕುತನ ಇಲ್ಲ ಚುನಾವಣೆಯಲ್ಲಿ ಅವರಿಗಿಂತ ಚುರುಕು ನಾವು ಇದ್ದೇವೆ ಯಾವ ರೀತಿಯಲ್ಲಿ ನೀವು ಸಮಾವೇಶ ಮಾಡಿದ್ರೆ ಚುರುಕು ಸಮಾವೇಶ ಅಲ್ಲ ನಾವು ಈಗ ಮನೆ ಮನೆಗೆ ಹೋಗ್ಲಿಕ್ಕೆ ಆರಂಭ ಮಾಡಿದ್ದೇವೆ ನಮ್ಮ ಪಕ್ಷದ ಸಾಧನೆ ನಾಲ್ಕೂವರೆ ವರ್ಷದ್ದು ಮತ್ತು ಮೂರುವರೆ ವರ್ಷದ ಬಿ ಜೆ ಪಿಯ ವಿಫಲತೆ ಈ ದೇಶದಲ್ಲಿ ಈಗ ಗಂಡಾಂತರ ಬಂದಿದೆ ನಾನು ಹೇಳುವುದಲ್ಲ ಇಂದಿನ ಬಿ ಜೆ ಪಿಯ ಆರ್ಥಿಕ ಅಂತ ಯಶವಂತ ಸಿನ್ಹಾ ಹೇಳಿದ್ದಾರೆ ನಾವು ಹತ್ತು ವರ್ಷ ಹಿಂದೆ ಹೋಗಿ ಆಗಿದೆ ಆರ್ಥಿಕ ಮುಗ್ಗಟ್ಟು ಆಗಿದೆ ಬಿ ಜೆ ಪಿ ಆಡಳಿತಕ್ಕೆ ಬರುವ ಮೇನ್ ಕಾರಣಕರ್ತ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಾರೆ ಬಿ ಜೆ ಪಿ ವಿಫಲತೆಯನ್ನು ಕಂಡಿದೆ ಹಾಗೆ ಉಮಾ ಭಾರತಿ ಅವರು ಹೇಳಿದ್ದಾರೆ ಸಬ್ ಕೇ ಸಾಥ್ ಸಬ್ ವಿಪಾ ವಿಕಾಸ್ ಅಲ್ಲ ಸಬ್ ಕೇ ಸಾಥ್ ಸರ್ವನಾಶ್ ನಿನ್ನೆ ಪ್ರಕಾಶ್ ರೈ ಒಬ್ಬ ಸಿನಿಮಾ ನಟ ಹೇಳಿದ್ದಾರೆ ಮೋದಿ ರಾಜಕೀಯ ಅಂತ ಅವರು ಸಿನಿಮಾ ಆ್ಯಕ್ಟಿಂಗ್ ಮಾಡಲಿಕ್ಕೆ ಒಳ್ಳೆಯದು ಒಂದು ನಾಲಾಯಕ ಎಲ್ಲ ರಂಗದಲ್ಲಿ ವಿಫಲರಾಗಿದ್ದಾರೆ ಹೀಗೆ ಇತಿಹಾಸಕಾರರನ್ನು ಹಿಡಿದು ಸಾಹಿತಿಗಳನ್ನು ಹಿಡಿದು ಆರ್ಥಿಕ ತಜ್ಞರನ್ನು ಹಿಡಿದು ನಾಟಕ ಹಾಗೆ ಕಲಾವಿದರಿಂದ ಹಿಡಿದು ಎಲ್ಲರೂ ಕೂಡ ಈಗ ಮೋದಿ ಏನು ಎಂಬುದು ಗೊತ್ತಾಗಿದೆ ಮೂರುವರೆ ವರ್ಷಗಳಲ್ಲಿ ಈ ದೇಶ ಕಂಡು ಕೇಳರಿದ ಹಿಂದಕ್ಕೆ ಇದ್ದೇವೆ ನಾವು ಹತ್ತು ವರ್ಷ ನಾವು ಹಿಂದಕ್ಕೆ ಹೋಗಿ ಆಯಿತು ಕಾರ್ಮಿಕರಿಗೆ ಕೂಲಿ ಇಲ್ಲ ವ್ಯಾಪಾರಿಗಳಿಗೆ ವ್ಯಾಪಾರ ಇಲ್ಲ ಕೃಷಿಕರಿಗೆ ಕೃಷಿಕ ಬೆಲೆಗೆ ಬೆಂಬಲ ಬೆಲೆ ಇಲ್ಲ ಎಲ್ಲ ರಂಗಗಳನ್ನು ನೀವು ನೋಡಿದರೂ ಕೂಡ ಇವತ್ತು ಅಚ್ಚೇ ದಿನ ಬರಲಿಲ್ಲ ಎಲ್ಲರಿಗೂ ಕೂಡ ದಿನ ಎಸ್ ಧರ್ಮೇಂದ್ರ ಅವರೇ ಈಗಾಗಲೇ ನೀವು ಗಮನಿಸಬಹುದು ಅವರ ಹೇಳಿಕೆಯನ್ನು ನೀವು ಒಂದು ಕಡೆಯಲ್ಲಿ ಈ ರಾಜ್ಯದ ಅಥವಾ ಕೇಂದ್ರದ ಆಡಳಿತವನ್ನು ನೀವು ನೋಡ್ತಾ ಇದೀವಿ ನಿಮ್ಮ ಅನಿಸಿಕೆ ಏನು ಅಥವಾ ಅಚ್ಚೆ ದಿನ ಮುಂದಿನ ದಿನಗಳಲ್ಲಿ ಬರ್ಬೋದಾ ಸ್ವಾತಂತ್ರ್ಯ ನಂತರ ಹೆಚ್ಚಿನ ಅವಧಿಯನ್ನು ಕಾಂಗ್ರೆಸ್ ಆಡಳಿತ ಮಾಡಿದೆ ಡಿಫೆನ್ಸಿನ ವಿಚಾರದಲ್ಲಿ ನಾವು ತಗೊಳ್ಳೋಣ ಇವತ್ತು ನಾವು ಅತ್ಯಂತ ದೊಡ್ಡ ಸಮಸ್ಯೆಯನ್ನು ನಾವು ಆಂತರಿಕವಾಗಿ ಬಾಹ್ಯವಾಗಿ ರಕ್ಷಣೆಯ ವಿಚಾರದಲ್ಲಿ ನಾವು ಎದುರಿಸ್ತಾ ಇದ್ದೇವೆ ಆರ್ಥಿಕ ವಿಚಾರದಲ್ಲಿ ಚರ್ಚೆಗೂ ಕೂಡ ನಾವು ಮಾತಾಡಬೇಕಾಗಿದೆ ನಮ್ಮ ಭಾರತದ ಪ್ರಥಮ ರಕ್ಷಣಾ ಸಚಿವರಾದ ನೆಹರು ಕ್ಯಾಬಿನೆಟ್ ಅಲ್ಲಿದ್ದಂತಹ ಕೃಷ್ಣ ಮೆನನ್ ಅವರು ಮಾಡಿದಂತಹ ಭ್ರಷ್ಟಾಚಾರದಿಂದ ಹಿಡಿದು ಮೊನ್ನೆವನಿಗೆ ಚಿದಂಬರಂ ರಕ್ಷಣಾ ಮಂತ್ರಿ ಆಗಿರುವ ಸಮಯದವರೆಗೆ ಆಗಿರುವಂತಹ ಭ್ರಷ್ಟಾಚಾರಗಳ ಪಟ್ಟಿಯನ್ನು ತೆಗೆದರೆ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ ಇವತ್ತಿನ ದೇಶದ ಅಧೋಗತಿಗೆ ಮುಖ್ಯ ಕಾರಣ ಕಾಂಗ್ರೆಸ್ ನಾನು ಭಾಜಪವನ್ನು ಹೊಗಳ್ತೇನೆ ಅಂತ ಅರ್ಥ ಅಲ್ಲ ಭಾಜಪ ಸರಿ ಮಾಡಿದೆ ಅಂತಲೂ ಅಂತ ಅಲ್ಲ ಆದರೆ ಎಲ್ಲದಕ್ಕೂ ಮೂಲ ಕಾರಣ ಕಾಂಗ್ರೆಸ್ ಏಕೆಂದರೆ ಭ್ರಷ್ಟಾಚಾರದ ತಳಹದಿಯಲ್ಲಿ ನಡೆದ ನಡೆಸಿದಂತಹ ಈ ದೇಶವನ್ನ ಕೇವಲ ಮೂರುವರೆಯಿಂದ ನಾಲ್ಕು ವರ್ಷದಲ್ಲೇ ಅದಕ್ಕೆ ತೆಗೆದುಕೊಂಡು ಹೋಗಿ ಅದನ್ನ ಒಂದು ರಾಷ್ಟ್ರದ ಮುಂದುವರೆದ ದೇಶದಲ್ಲಿ ನಿಲ್ಲಿಸಬೇಕಾದ್ರೆ ಮೋದಿಯ ಸಾಧನೆಯನ್ನ ನಾವು ಅಷ್ಟು ಬಗ್ಗೆ ಮತ್ತೆ ನಮ್ಮ ಮಿತ್ರರು ಹೇಳಿದ್ರು ಇವನು ಯಾರೋ ನಮ್ಮ ಪ್ರಕಾಶ್ ರೈ ಬಗ್ಗೆ ನೋಡಿ ನಾನು ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಅವರ ಬಗ್ಗೆ ಆರ್ಟಿಕಲ್ ನಾನು ಏಕವಚನ ಯಾಕೆ ಮಾತಾಡ್ತೇನೆ ಅಂದರೆ ನಾನು ಜೀವಮಾನದಲ್ಲಿ ಏಕವಚನವನ್ನು ಯಾರಿಗೂ ಉಪಯೋಗ ಮಾಡಲ್ಲ ಒಬ್ಬ ಮನುಷ್ಯ ತನ್ನ ಯೋಗ್ಯತೆಯನ್ನು ಮೀರಿ ಮಾತಾಡಿದಾಗ ಆ ಮನುಷ್ಯನನ್ನ ಬಗ್ಗೆ ಮಾತಾಡುವಾಗ ನಮಗೆ ಅಸಹ್ಯ ಹುಟ್ಟುತ್ತೆ ತನ್ನ ಜೀವನದಲ್ಲಿ ನಡೆದಿರುವ ಅನೇಕ ಘಟನೆಗಳನ್ನು ಆ ಮನುಷ್ಯ ನೋಡಬೇಕು ಈಗ ನಮ್ಮ ಮಿತ್ರರು ಹೇಳಿದ್ರು ಬುದ್ಧಿಜೀವಿಗಳು ಮತ್ತೊಂದು ಮತ್ತೊಂದು ಗೌರಿ ಲಂಕೇಶ್ ಸತ್ತಿರೋದು ಯಾವುದೇ ಭಾಜಪ ಆಡಳಿತ ಇರುವ ರಾಜ್ಯದಲ್ಲಿ ಅಲ್ಲ ಇದೇ ಕಾಂಗ್ರೆಸ್ ಆಡಳಿತ ಇರುವ ರಾಜ್ಯದಲ್ಲಿ ಆಗಿರುವಾಗ ಅದನ್ನು ನರೇಂದ್ರ ಮೋದಿ ಅವರು ಮತ್ತೊಬ್ಬರು ಮೊದಲು ಅದನ್ನು ಅದಕ್ಕೆ ಗುರಿ ಮಾಡೋದು ನನ್ನ ಲೆಕ್ಕದಲ್ಲಿ ತಪ್ಪು ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿದಿದೆ ರಾಜ್ಯದ ಇದು ಪೊಲೀಸ್ ಇಲಾಖೆ ವೈಫಲ್ಯ ಗೌರಿ ಲಂಕೇಶ್ನ ಹತ್ಯೆಗೆ ಕಾರಣ ಅಂತಲೂ ಹೇಳಬಹುದು ಒಂದು ಲೆಕ್ಕದಲ್ಲಿ ಆಗಿರುವಾಗ ನರೇಂದ್ರ ಮೋದಿ ರಾಷ್ಟ್ರ ಮಟ್ಟದ ಒಬ್ಬ ನಾಯಕರು ದೇಶದ ಪ್ರಧಾನಿ ಗೌರಿ ಹತ್ಯೆಯನ್ನು ಹೊಣೆಗಾರನು ಮಾಡೋದು ಅದು ನನ್ನ ಲೆಕ್ಕದಲ್ಲಿ ಸಮಂಜಸ ಅಲ್ಲ ಅಂತಾಗತ್ತೆ ಮತ್ತು ಆರ್ಥಿಕ ವಿಚಾರದಲ್ಲಿ ಗಮನಿಸಿಕೊಂಡಾಗ ನಾನು ಆಗ ನಿಮಗೆ ಹೇಳಿದಾಗೇ ಭ್ರಷ್ಟಾಚಾರ ತಾಂಡವಾಡಿದಂಥ ಸಮಯದಲ್ಲಿ ಟೂ ಜಿ ಸ್ಪೆಕ್ಟ್ರಮ್ ಇರ್ಬೋದು ಅಥವಾ ಇನ್ನೂ ಇನ್ನೂ ಅನೇಕ ಹಗರಣಗಳು ಇಂಥದನ್ನೆಲ್ಲ ಒಂದು ಹದಬಸ್ತಿಗೆ ತರಬೇಕಾದ್ರೆ ಕೆಲವೊಂದು ದಿಟ್ಟ ಹಾಗೂ ಒಂದು ಯೋಜನಾತ್ಮಕವಾದ ಯೋಜನೆಯನ್ನು ಹಾಕಿ ನಿರ್ಧಾರವನ್ನು ತೊಗೊಳ್ಬೇಕಾಗುತ್ತೆ ಅದರೊಳಗೆ ಒಂದೊಂದು ಕ್ಷಣದಲ್ಲೇ ಸಮಾಜಕ್ಕೆ ತೊಂದರೆ ಕೂಡ ಆಗುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ನೀವು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಅನಿಸ್ಬೋದು ನೀವೀಗ ನಾನೊಂದು ಉದಾಹರಣೆ ಹೇಳ್ತೇನೆ ಸಮುದ್ರದಲ್ಲಿ ಮೀನು ಹಿಡಿ ದೊಡ್ಡ ಮೀನು ಹಿಡಿಯುವಾಗ ಕೆಲವು ಸಣ್ಣ ಮೀನುಗಳು ಕೂಡ ಬಲೆಗೆ ಬಿದ್ದುಕೊಂಡು ಉಪಯೋಗಕ್ಕೆ ಬರುವ ಅಂಥದ್ದೆಲ್ಲ ಇರುತ್ತೆ ಆಗಿರುವಾಗ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಅವರ ಆಡಳಿತ ವೈಫಲ್ಯ ಅಂತ ಹೇಳಿದರೆ ನಾನು ಒಪ್ಪುವುದಿಲ್ಲ ಆದ್ದರಿಂದ ಎಲ್ಲೋ ಒಂದು ಕಡೆಯಲ್ಲೇ ಒಂದು ವ್ಯವಸ್ಥಿತವಾದ ಪ್ರಚಾರ ಇದೆ ಆದರೆ ಇಲ್ಲಿ ನಾನು ನರೇಂದ್ರ ಮೋದಿಯವರ ವೈಫಲ್ಯ ಒಂದು ಕಡೆಯಲ್ಲಿ ನಾನು ಹೇಳಲಿಕ್ಕೆ ಖಂಡಿತವಾಗಿ ಇಷ್ಟಪಡ್ತೇನೆ ಅವರು ಹಿಂದುತ್ವವನ್ನು ಮರೆತಿದ್ದಾರೆ ಇಡೀ ದೇಶವೇ ಹಿಂದುತ್ವದ ತಳಹದಿಯಲ್ಲಿ ಇದು ಭಾರತ ಅಂದ ಕೂಡಲೇ ಅದೊಂದು ಜೀವನ ಪದ್ಧತಿ ಅದು ಹಿಂದುತ್ವದ ಜೀವನ ಪದ್ಧತಿ ಇವತ್ತಿನ ಮುಸ್ಲಿಮ್ರು ಯಾರೇ ಇರಬಹುದು ಕ್ರಿಶ್ಚಿಯನ್ರು ಯಾರು ಅವರೆಲ್ಲ ಹಿಂದುಗಳಾಗಿದ್ರು ಎಲ್ಲೋ ಒಂದು ಕಡೆಯಲ್ಲಿ ಆಮಿಷಕ್ಕೊಳಗಾಗಿಯೋ ಅಥವಾ ಪ್ರಾಣಭಯದಿಂದಲೋ ಮತಾಂತರಾಗಿದ್ದಾರೆ ಅವರೆಲ್ಲ ನಮ್ಮವರೇ ಎಲ್ಲಿ ದೇಶದ ಇದು ಸಾಂಸ್ಕೃತಿಕವಾಗಿ ನೆಲ ಜಲ ಸಂಸ್ಕೃತಿಯನ್ನು ಯಾರೆಲ್ಲ ಒಪ್ತಾರೆ ಅವರೆಲ್ಲ ನಮ್ಮವರು ನಾವು ಮೊದಲಿಂದ ಹೇಳ್ಕೊಂಡು ಬಂದವರು ಇದನ್ನು ಸಂಘಟಿಸುವಲ್ಲಿ ಮೋದಿಯವರು ವಿಫಲರಾಗಿದ್ದಾರೆ ಅದರಿಂದ ಹಿಂದುತ್ವದ ವಿಚಾರದಲ್ಲಿ ಬರುವಾಗ ಮೋದಿ ವಿಫಲರಾಗಿದ್ದಾರೆ ಎಂಬುದು ಹೇಳೋದಕ್ಕೆ ನಾನು ನಿಸ್ಸಂಚಕವಾಗಿ ನಾನು ಹೇಳ್ತೇನೆ ಮತ್ತು ಎಲ್ಲಾ ವಿಷಯದಲ್ಲೂ ಭಾಜಪದ ಬಗ್ಗೆ ನಾನು ಹೇಳ್ತಾ ಇಲ್ಲ ದಯವಿಟ್ಟು ಶ್ರಮಿಸಿ ನಾನು ನರೇಂದ್ರ ಮೋದಿ ಅವರ ಬಗ್ಗೆ ಹೇಳೋದಿದ್ರೆ ಹಾಗೂ ಯೋಗಿ ಬಗ್ಗೆ ಹೇಳೋದಿದ್ರೆ ಅವರಿಬ್ಬರು ನಮ್ಮ ದೇಶಕ್ಕೆ ಒಂದೊಬ್ಬ ಮುಂಚೂಣಿಯಲ್ಲಿರುವ ನಾಯಕರು ಮತ್ತೆ ಭವಿಷ್ಯತ್ತಿನ ನಾಯಕರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎಸ್ ಈಗಾಗ್ಲೇ ನೀವು ಹೇಳಲಿಕ್ಕೆ ಇಷ್ಟಪಟ್ಟ್ರಿ ಆ ಭಾಜಪದ ಒಂದು ಕಡೆ ಆಡಳಿತವನ್ನು ನೀವು ವಿರೋಧಿಸ್ತಾ ಇದ್ದೀರಿ ಗೌರಿ ಲಂಕೇಶ ಹತ್ಯೆ ಆಯಿತು ಇವರು ಹೇಳಿದ ಹಾಕಿನಿ ಅದು ನಮ್ಮ ರಾಜ್ಯದಲ್ಲೇ ಹಾಕಿರುವಂಥದ್ದು ಹಾಗಾದರೆ ಪೊಲೀಸ್ ವೈಫಲ್ಯತೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗೆ ಅಂಟಿಕೊಂಡು ಬಂದಿರುವಂಥ ಒಂದು ಶತ್ರು ಅನ್ನುವಂಥದ್ದು ಹಾಗಾರೆ ಸ್ವಾಮಿ ಆರೂವರೆ ಕೋಟಿ ಜನಸಂಖ್ಯೆ ಇರುವಂಥ ಒಂದು ರಾಜ್ಯ ಕರ್ನಾಟಕ ರಾಜ್ಯ ಎಲ್ಲ ಕಡೆ ಪೊಲೀಸರನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಗಲಾಟೆ ಮಾಡುವವರು ಪೊಲೀಸರು ಇದ್ದಲ್ಲಿ ಗಲಾಟೆ ಮಾಡುವುದಿಲ್ಲ ಕೊಲೆ ಮಾಡುವವರು ಪೊಲೀಸರು ಇಲ್ಲದಿದ್ದಲ್ಲಿ ಕೊಲೆ ಮಾಡುವುದಿಲ್ಲ ಆದ್ದರಿಂದ ಕೊಲೆ ಮಾಡುವವರು ಅದಕ್ಕೆ ಸ್ಕೆಚ್ಚಿ ಹಾಕಿ ಕೆಲವು ದಿನಗಳಿಂದಲೇ ಅವರನ್ನು ಹಿಂಬಾಲಿಸಿಕೊಂಡು ಬಂದು ಅದು ಕೊಲ್ತಾರೆ ಕೊಲೆ ಎಂಬುದು ಅದು ಇಡೀ ಇಡೀ ದೇಶದಲ್ಲೇ ನಡೆಯುತ್ತಾ ಇರುವಂಥ ಒಂದು ವಿಚಾರ ಅದಕ್ಕೆ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯಗಳು ನಡೀತದೆ ಬಿ ಜೆ ಪಿ ಇರುವ ರಾಜ್ಯಗಳು ನಡೀತದೆ ಕರ್ನಾಟಕ ನಮ್ಮ ಕಾಂಗ್ರೆಸ್ ಇರುವ ರಾಜ್ಯಗಳು ನಡೀತದೆ ಈಗ ಕೊಲೆ ಅಲ್ಲ ಯಾಕೆ ಕೊಲೆ ಆಗ್ತದೆ ಗೌರಿಶಂಕರಿಯನ್ನು ಯಾಕೆ ಕೊಂದರು ಅಂತಕ್ಕಂಥ ವಿಚಾರ ನಾವು ಚರ್ಚೆ ಮಾಡಬೇಕು ಒಬ್ಬ ಒಳ್ಳೆಯ ಒಬ್ಬ ಮೇಧಾವಿ ಒಬ್ಬ ಬರಹಗಾರ್ತಿ ಒಬ್ಬ ನಿಷ್ಠೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂಥ ಒಬ್ಬ ಬುದ್ಧಿಜೀವಿ ಆಗಿದ್ದರು ಒಂದು ಹೆಣ್ಮಗಳನ್ನು ಕೊಲೆ ಈಗ ಹಿಂದೂ ಧರ್ಮದಲ್ಲಿ ಅವರು ನಮ್ಮ ಮಿತ್ರರು ಇದ್ದಾರೆ ಅವರು ಹಿಂದೂ ಬಗ್ಗೆ ಒಂದು ರಕ್ಷಣೆಗಾಗಿ ಹೋರಾಟ ಮಾಡುವ ಹಿಂದೂ ಧರ್ಮ ಏನು ಹೇಳ್ತದೆ ವೇದ ಬಹಳ ಸ್ಪಷ್ಟವಾಗಿ ಹೇಳಿದರು ಸರ್ವ ಜನೆಯೇ ಸುಖಿನೋ ಭವಂತು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನ ಸುಖವಾಗಿರಬೇಕು ಅಂತಕ್ಕಂಥ ಮಹಾನ್ ಸಂದೇಶ ಹಿಂದೂ ಧರ್ಮದ ಸಂದೇಶ ಅದು ವೇದದ ಸಂದೇಶ ಅದೊಂದು ಒಬ್ಬ ಹಿಂದೂ ನೈಜ ಹಿಂದೂ ಆದರೆ ಅವನು ಯಾರನ್ನು ಕೂಡ ಕೊಡಲಿಕ್ಕೆ ಕೂಡುದು ಯಾರನ್ನು ಕೂಡ ದ್ವೇಷಿಸಲು ಕೂಡುದು ಯಾರನ್ನು ಕೂಡ ದೂಷಿಸಲು ಕೂಡುದು ಯಾರನ್ನು ಕೂಡ ನಿಂದಿಸಲು ಕೊಡುದು ಆದ್ದರಿಂದ ಹಿಂದೂ ಧರ್ಮ ಹಿಂದೂ ಧರ್ಮವನ್ನು ನೈಜ ಪ್ರೀತಿ ಮಾಡುವವ ಇದಕ್ಕೆ ವ್ಯತಿರಿಕ್ತವಾಗಿ ನಡೀಬಾಳು ಇವತ್ತು ಗೌರಿಯ ಕೊಲೆ ಅದು ಹಿಂದೂ ಧರ್ಮಕ್ಕೆ ವಿರುದ್ಧ ನಮ್ಮ ದೇಶದ ಸಂಸ್ಕೃತಿಗೆ ವಿರುದ್ಧ ನಮ್ಮ ಸಂವಿಧಾನಕ್ಕೆ ವಿರುದ್ಧ ಆದ್ದರಿಂದ ಅದನ್ನು ಖಂಡಿಸಬೇಕು ನಾವು ಎಲ್ಲ ಬುದ್ಧಿಜೀವಿಗಳು ಹಿಂದೂ ಧರ್ಮದವರು ಖಂಡಿಸಬೇಕು ನಾನು ಇಸ್ಲಾಂ ಧರ್ಮದವರು ಖಂಡಿಸ ನಾನು ನಂಬಿದ ಇಸ್ಲಾಂ ಧರ್ಮ ಬಹಳ ಸ್ಪಷ್ಟವಾಗಿ ಹೇಳಿದೆ ಒಬ್ಬ ಮುಸಲ್ಮಾನ ಅವ ನೈಜ ಮುಸಲ್ಮಾನ ಆಗಬೇಕಿದ್ದರೆ ಅವ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ತನ್ನ ಸಹೋದರ ಸಹೋದರಿಯಿಂದ ತಿಳಿಬೇಕು ಮಾತ್ರವಲ್ಲ ಅವರ ಕಷ್ಟಗಳಲ್ಲಿ ಅವರ ಸುಖಗಳಲ್ಲಿ ಸಹ ಸಹಭಾಗಿ ಆಗಬೇಕು ಇದು ಹಿಂದೂ ಇಸ್ಲಾಂ ಧರ್ಮದ ಸಂದೇಶ ಇದು ಕುರಾನ್ ಸಂದೇಶ ಅದರಿಂದ ಒಬ್ಬ ಮುಸಲ್ಮಾನ್ ನೈಜ ಮುಸಲ್ಮಾನರಾದರೆ ಅವನು ಕೂಡ ಯಾರನ್ನೂ ಕೂಡ ದ್ವೇಷ ಮಾಡಲಿಕ್ಕೆ ಆಗೋದಿಲ್ಲ ದೂಷಣೆ ಮಾಡಲಿಕ್ಕೆ ಆಗುವುದಿಲ್ಲ ನಿಂದನೆ ಆಗೋದಿಲ್ಲ ಈಗ ನಾವು ಮುಸಲ್ಮಾನರು ಮುಸಲ್ಮಾನರಾಗಿ ಜೀವಿಸಿದರೆ ನಮ್ಮನ್ನು ಯಾರೂ ಕೂಡ ದ್ವೇಷ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂಗಳು ಹಿಂದೂಗಳಾಗಿ ಜೀವಿಸಿದರೆ ಅವರನ್ನು ಯಾರೂ ಕೂಡ ದ್ವೇಷ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ನಮ್ಮ ಧಾರ್ಮಿಕ ಗ್ರಂಥಗಳಿಗೆ ಅಪಚಾರ ಅಪಚಾರು ಈಗಾಗಲೇ ನೀವು ಹೇಳಿದ ಒಪ್ಕೊಳ್ಳೋಣ ಗೌರವಿಸೇ ನಿಮ್ಮ ಮಾತುಗಳನ್ನು ಒಪ್ಪಿಕಲೇಬೇಕು ಆದರೆ ರಾಜಕೀಯಗಳು ಈ ಎರಡು ಪಂಗಡಗಳನ್ನು ಬೇರ್ಪಡಿಸಿ ಒಂದಷ್ಟು ಮತ ಬ್ಯಾಂಕ್ಗಳನ್ನು ಮಾಡಬೇಕು ಅನ್ನುವ ಹೊನ್ನಾರ ನಿಮಗೂ ಕಾಣಿಸ್ತಾ ಇಲ್ವಾ ಕಾಣಿಸಿ ಈಗ ರಾಜಕೀಯ ಈಗ ಈ ಈಗ ಇಂಥ ಕೊಲೆಗಳು ನಡೆಯುವುದು ಈ ಗಲಭೆಗಳ ನೋಡಿ ಒಂದು ನಲವತ್ತೈದು ದಿವಸ ಈ ಜಿಲ್ಲೆಯಲ್ಲಿ ಏನಾಯಿತು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಐತಿ ಏನು ಕಾರಣ ಉದ್ರೇಕಕಾರಿ ಭಾಷಣ ಹಿಂದೂ ಧರ್ಮದ ಖ್ಯಾತ ಸಂತ ಸರ್ವಜ್ಞ ಕವಿ ಹೇಳ್ತಾರೆ ಮಾತು ಹೇಗಿರಬೇಕಂತ ಕೇಳಿದರೆ ಅವರ ಮಾತನ್ನು ನಾನು ಹೇಳುವುದ್ರೆ ಮಾತಿನಿಂದಲೇ ಸ್ವರ್ಗ ಮಾತಿನಿಂದಲೇ ನರಕ ಮಾತೆ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯ ಸ್ವರಾಜ್ಯ ಏನು ಮುತ್ತಿನಂಥ ಮಾತು ಒಬ್ಬ ಹಿಂದೂ ಸಂತ ಹೇಳಿದ ಮಾತು ಇದು ಕುರಾನ್ನ ಸಂದೇಶ ನಮ್ಮ ಮಾತು ಒಳ್ಳೆಯ ಮಾತುಗಳಾಗಿ ಪರ ಎಲ್ಲ ಜನರ ಎಲ್ಲ ವರ್ಗದ ಪ್ರೀತಿ ವಿಶ್ವಾಸವನ್ನು ಗಳಿಸಿದಾಗ ನಮಗೆ ಈ ಲೋಕದಲ್ಲಿ ಜಯ ಪರಲೋಕದಲ್ಲಿ ಸ್ವರ್ಗ ಹಾಗೆಯೇ ನಾವು ಕೆಟ್ಟ ಮಾತುಗಳನ್ನು ಆಡಿ ಜನರನ್ನು ಪರಸ್ಪರ ದೇಶವಾಗಿ ಮಾಡಿದರೆ ಈ ಲೋಕದಲ್ಲೂ ನಮಗೆ ಅಪಜಯ ಪರಲೋಕದಲ್ಲೂ ನರಕ ಇದು ಸರ್ವಜ್ಞ ಆದರೆ ಇದು ಕುರಾನ್ನ ಸಂದೇಶ ಇದು ಬೈಬಲ್ನ ಸಂದೇಶ ಇದು ವೇದದ ಸಂದೇಶ ಆದ್ದರಿಂದ ನಾವು ಮಾತನಾಡಬಹುದು ನಮ್ಮ ನಾಲಿಗೆ ಕಡಿಮೆ ಹಾಕ್ಬೇಕು ನಮ್ಮ ಮಾತಿ ಪ್ರೀತಿಗೆ ಪೂರಕವಾಗಿ ಇರಬೇಕೇವೇನಾ ದೇಶಕ್ಕೆ ಪೂರಕವಾಗಿದ್ದರಿಂದ ಇವತ್ತು ಒಂದು ಐವತ್ತು ದಿವಸ ಇಲ್ಲಿ ಕರ್ಫ್ಯೂ ಒನ್ ಫೋರ್ಟಿ ಫೋರ್ ಚೇಂಜ್ ಈಗ ವಿ ಪರದೇಶದಲ್ಲಿರ್ತಕ್ಕಂಥ ಮಿತ್ರರು ಫೋನ್ ಮಾಡ್ತಾ ಇದ್ದಾರೆ ಏನು ನಾವು ಇನ್ನು ಹೇಗೆ ಮಂಗಳೂರಿನಲ್ಲಿ ವ್ಯವಹಾರ ಮಾಡುವುದು ಈ ರೀತಿಯಾದರೆ ಹೇಗೆ ಅಂತ ಕೇಳ್ತಕ್ಕಂಥ ಫಸ್ಟ್ ನಮ್ಮ ಹೊರ ರಾಜ್ಯಗಳ ನಮ್ಮ ಮಿತ್ರರು ಕೇಳ್ತಾರೆ ಈ ದೇಶಕ್ಕೆ ಈ ರಾ ಈ ಜಿಲ್ಲೆಗೆ ಒಂದು ಕಣಂಕ ತಂದು ಬಿಟ್ಟು ಈ ಉದ್ರೇಕ ಇವರು ಇಷ್ಟವರೆಗೆ ಮಾತಾಡಿದ್ರು ಸರ್ವೇ ಜನ ಸುಖಿನೋ ಬಹುಂತು ಒಳ್ಳೆ ಸಂದೇಶ ಅದು ಆದರೆ ಸರ್ವೇ ಜನ ಸುಖಿನೋ ನೋಬಹಂತಿನ ಜೊತೆ ಜೊತೆಗೆ ವೇದ ಇದು ಕೂಡ ಇದೆ ಯದಾ ಯದಾ ಹಿ ಧರ್ಮಶ್ಚಿ ಅಗ್ಲ ನಿರ್ಭವತಿ ಭಾರತ ಅಭ್ಯುದಾನ ಸಾಧು ನಮ್ ಈ ಥರದ ಒಂದು ಸಂದೇಶ ಕೂಡ ಹೇಳಿದೆ ಎಲ್ಲಿ ನಾವು ಶುರ್ಪನಕ್ಕಿಯ ಫೋಟೋ ಇಟ್ಟುಕೊಂಡು ಪೂಜೆ ಮಾಡಲ್ಲ ಆಕೆ ಕೂಡ ಸ್ತ್ರೀನೇ ಆದರೆ ಆ ಸ್ತ್ರೀ ದೇಶ ಕಂಟಕ್ಕಳಾಗಿದ್ಲು ಸಮಾಜ ಕಂಟಕಳಾಗಿದ್ಲು ಯೋಗ್ಯರನ್ನ ಋಷಿ ಮುನಿಗಳಿಗೆ ತೊಂದರು ಆವಾಗ ಶ್ರೀ ಇವನು ಭಗವಂತನೇ ಕೂಡ ಶ್ರೀರಾಮ ಮರ್ಯಾದೆ ಪುರುಷ ತಮ್ಮ ಹತ್ಯೆ ಮಾಡುವಂಥ ಪರಿಸ್ಥಿತಿ ಬಂತು ಗೌರಿ ಲಂಕೇಶ್ ಕೂಡ ಅದೇ ಪಾತ್ರವನ್ನು ಮಾಡ್ತಾ ಇತ್ತು ಯಾವ ಶೂರ್ಪನಕ್ಕೆ ಪಾತ್ರವನ್ನು ಮಾಡ್ತಾ ಇತ್ತಾ ಗೌರಿ ಲಂಕೇಶ್ ಅದೇ ಕೂಡ ಹಿಂದೂ ಧರ್ಮದ ಬಗ್ಗೆ ಅಪಮಾನಕಾರಿಯಾದ ಮಾತುಗಳು ನೋಡಿ ಬದುಕಬೇಕು ಬದುಕಬೇಕಂತ ಹೇಳಿಬಿಟ್ರೆ ಇನ್ನೊಬ್ಬನ ಬದುಕನ್ನು ಹಾಳು ಮಾಡುವ ಅಧಿಕಾರ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ನಾನು ನಿಮ್ಮನ್ನು ಬದುಕಬೇಕು ನಾನು ಬದುಕಬೇಕು ಇನ್ನೊಬ್ಬನ ಬದುಕನ್ನು ನೋಡಿ ಇವ್ರು ಆವಾಗ ಹೇಳಿದ್ರು ಹಿಂದೂ ಹಿಂದೂ ಆಗಿ ಬದುಕಲಿ ಶಾಂತಿಯುತ ಬದುಕು ಎಲ್ಲಿಂದ ಪ್ರಾರಂಭ ಆಯಿತು ಸ್ವಾಮಿ ಈಗ ನಾನು ನನ್ನ ಮನೆಯಲ್ಲಿ ಸಾಕಿರಿದಂಥ ದನುಗಳನ್ನು ಹಸುಗಳನ್ನೇ ಕದ್ದುಕೊಂಡು ಹೋಗಿ ಹತ್ಯೆ ಮಾಡಿದಾಗ ಸಹಜವಾಗಿ ಏನಾಗುತ್ತೆ ಇಸ್ಲಾಮು ನಾನು ಮೊನ್ನೆ ಅನಂತ್ಕು ಹೆಗಡೆಯವರ ಒಂದು ಮಾತನ್ನು ಕೇಳಿದೆ ಎಲ್ಲಿವರೆಗೆ ಇಸ್ಲಾಮಿದೆ ಅಲ್ಲಿವರೆಗೆ ಭಯೋತ್ಪಾದನೆ ಇದೆ ಅಂತ ಹೇಳ್ಬಿಟ್ಟು ಒಂದು ಹಂತದಲ್ಲಿ ನಾವು ಅದನ್ನು ಒಪ್ಕೊಳ್ಬೇಕಂತದ್ದು ಪರಿಸ್ಥಿತಿ ಬಂದಿದೆ ಇವತ್ತಿನ ಎಲ್ಲ ಪ್ರಚೋದನೆಗಳಿಗೆ ಇವತ್ತಿನ ಎಲ್ಲ ಘರ್ಷಣೆಗಳಿಗೆ ಇವತ್ತಿನ ಎಲ್ಲ ರಾಜಕೀಯ ವ್ಯವಸ್ಥೆಗಳಿಗೆ ಎಲ್ಲಿದೆ ಮಮ್ಮದಲ್ಲಿ ಜಿನ್ನನಿಂದ ಪ್ರಾರಂಭವಾದದ್ದು ಇವತ್ತಿನ ಹೊರಗಡೆ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿಕೊಂಡು ಬಂದವರು ಯಾರು ಭಾರತ ವಿಭಜನೆಗೆ ಮೂಲ ಕಾರಣ ಯಾರು ಎಲ್ಲವೂ ಕಾರಣ ನೋಡಿದ್ರೆ ಮುಸ್ಲಿಂ ಅಂತ ಬರುತ್ತೆ ಅಲ್ಲಿ ನಾನು ಇಸ್ಲಾಮಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನನ್ನ ಗೌರವ ಇದೆ ನನ್ನ ಸ್ನೇಹಿತರು ಇದ್ದಾರೆ ಆದ್ರೆ ಇವರು ಹೇಳಿದಂತ ಮಾತುಗಳನ್ನು ಬಂದಾಗ ವಿಶೇಷವಾಗಿ ಹಿಂದೂ ಬರ್ತಿನ ಬಗ್ಗೆ ಪಾಯಿಂಟ್ ಅನ್ನು ಮಾಡಿಕೊಟ್ಟಾಗ ನಾನು ಹೇಳಬೇಕಾಗತ್ತೆ ನೋಡಿ ಯಾವತ್ತು ಸಮಾಜ ಘಾತಕ ಶಕ್ತಿಗಳು ವಿಜೃ ವಿಜೃಂಭಣಿಸಿದಾಗ ಹಿಂದೂ ಆದವನು ತನ್ನ ಸೋದರ ಸೋದಿಯರ ಮಾನಪಮಾನ ಮಾಡಿದಾಗ ಕೈ ಕೈಕಟ್ಟುಕೊಂಡು ಕುತ್ಕೊಳ್ಳೋಕೆ ನರಹೇಡಿಗಳಲ್ಲ ನಾವು ನಾವು ಹೇಳ್ಬೇಕಾಗತ್ತೆ ನಾವು ಉದ್ರೇಕವಾಗಿ ಜನರನ್ನು ಎಬ್ಬಿಸಬೇಕಾಗತ್ತೆ ಸಹಜವಾದ ಮಾತದು ನಾನು ಅದಕ್ಕೆ ಹೇಳ್ತಾ ಇದ್ದೇನೆ ಇವತ್ತು ರಾಜಕೀಯ ವ್ಯವಸ್ಥೆ ತುಷ್ಟೀಕರಣ ಒಂದೇ ಮಾತ್ರ ವಿಭಜನೆ ಆಯಿತು ಸ್ವಾಮಿ ಯಾತಕ್ಕೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ತೆಗೆದುಕೊಟ್ಟು ಇವತ್ತು ಗಾಂಧೀಜಿಯ ಜನ್ಮದಿನ ಅಂತ ಹೇಳ್ತಾ ಇದ್ದಾರೆ ಯಾಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಾಗ್ತಾ ಇಲ್ಲ ಜನರಿಗೆ ಈ ಗಾಂಧೀಜಿಯಿಂದಾಗಿ ದೇಶಕ್ಕೆ ಏನು ಕಂಡ್ರಿ ಇವರು ನಾನು ಕೇಳ್ತೇನೆ ಸುಖದೇವ್ ಜ ಭಗತ್ ಸಿಂಗ್ ರಾಮ್ ಇವರೆಲ್ಲ ತುಂಬ ಜನ ಕ್ರಾಂತಿಕಾರಿಗಳ ಹೋರಾಟ ವೇಸ್ಟ್ ಆಯ್ತು ಹಾಗಾದರೆ ನೆಹರೂ ಈ ದೇಶಕ್ಕೆ ಪರಿಸ್ಥಿತಿ ಈ ಥರ ಬಂತು ಕಾಶ್ಮೀರ ಇಶ್ಯೂ ಇವತ್ತು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ ಎಷ್ಟು ಜನ ಸೈನಿಕರು ರಸ್ತೆಯಲ್ಲಿ ಬಿದ್ದು ಸತ್ರು ಅವರ ಬಗ್ಗೆ ಒಂದು ಒಂದು ಕ್ಷಣ ಈ ನಟ ಇವನು ಯಾವ ಕೊಳಕು ಏನು ಹೇಳ್ತಾನೆ ನಾನು ಬಹುದೊಡ್ಡ ನಟ ಅಂತ ಹೇಳ್ತೇನೆ ಗೌರಿ ಲಂಕಿಶಿಗೆ ನೆನಪಾಗಿರಲಿಲ್ಲ ನಮ್ಮ ಸೈನಿಕರ ನೋವು ಅವರಿಗೆ ಕುಟುಂಬಗಳಿದೆ ಅಂತ ನೆನಪಾಗಿಲ್ಲ ಇವರಿಗೆ ಅವರಿಗೆ ಮಕ್ಕಳು ಮರಿಗಳಿದ್ದಾರೆ ಅವರ ಸಂಸಾರ ಹಾಳಾಗುತ್ತೆ ಅಂತ ಇವರಿಗೆ ನೆನಪಾಗಿಲ್ಲ ಆ ಎಮ್ಮ ಹೇಳುತ್ತೆ ದಲಿತರು ಮತ್ತು ಮುಸಲ್ಮಾನರು ಅಂತ ಒಂದು ಭಾಷಣದಲ್ಲಿ ನಾನು ಕೇಳಿದೆ ಇಡೀ ದೇಶದಲ್ಲಿ ಜಾತಿ ವಾರು ವಿಭಜನೆ ಮಾಡಿದ್ದು ಯಾರೋ ಭಾಜಪ ಅಲ್ಲ ಅದು ಹಿಂದೂ ಸಂಘಟನೆಗಳಲ್ಲ ಇದೇ ಕಾಂಗ್ರೆಸ್ ಅಲ್ವಾ ಯಾಕೆ ಮೈನಾರಿಟಿ ಅಂತ ಸಪ್ರೇಟ್ ಯಾಕೆ ದೇಶದಲ್ಲಿ ಒಂದು ಕಾನೂನು ತರುವ ಅವಶ್ಯಕತೆ ಇವರಿಗೆ ಕಾಣಲಿಲ್ಲ ಇವತ್ತು ಇವರು ಮಾತಾಡ್ತಾರೆ ಇವರು ಹೇಗೆ ಯಾಕೆಂದರೆ ಒಂದು ಉತ್ತಮವಾದ ಆಡಳಿತ ದೇಶ ಮುಂಚೂಣಿಯಲ್ಲಿ ಹೋಗ್ತಾ ಇದೆ ವಿಶ್ವಕ್ಕೆ ರಾಷ್ಟ್ರಗುರು ಆಗ್ಲಿಕ್ಕೆ ಹೊರಟಿದೆ ಇಡೀ ವಿಶ್ವವೇ ನಮ್ಮ ಕಡೆ ನೋಡ್ತಾ ಇದೆ ಅಮೆರಿಕ ನಮ್ಮ ತಳಹದಿಗೆ ಬಂದು ನಮ್ಮನ್ನು ಮಾತಾಡಿಸುವಂತ ಪರಿಸ್ಥಿತಿ ಬಂತು ಯಾಕೆ ಇವರ ಮುಖ್ಯ ಪ್ರಧಾನಮಂತ್ರಿಗಳು ಇರುವಾಗ ಯಾಕೆ ಮಾಡೋಕ್ಕಾಗಲಿಲ್ಲ ಇವತ್ತು

ಅದನ್ನು ಬಿಟ್ಟು ರಸ್ತೆಗೆ ತಂದ ಕೂಡಲೇ ಇದೇ ಪರಿಸ್ಥಿತಿ ಆಗುತ್ತೆ ಇವರು ಮಾಡಿದ್ದನ್ನೇ ಅವರು ಮಾಡಿದ್ದಾರೆ ಅದು ನೀವು ನೋಡಿರಬಹುದು ಕರಾವಳಿಯ ಈ ಕರಾವಳಿ ಕರ್ನಾಟಕ ಅಂತ ಏನು ಹೇಳ್ತೀವಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಈ ಭಾಗದಲ್ಲಿ ದಕ್ಷಿಣ ಕನ್ನಡಕ್ಕೆ ಎಷ್ಟು ಪ್ರಾಧಾನ್ಯತೆ ಅಂದ್ರೆ ಇದೇ ವಿಚಾರದಲ್ಲಿ ಗೋವುಗಳ ಬಗ್ಗೆ ಹುಡುಗಿಯರ ಬಗ್ಗೆ ಅಥವಾ ಇನ್ಯಾವುದೋ ದೇವರ ಬಗ್ಗೆ ಬೀದಿಯಲ್ಲಿ ಇಟ್ಕೊಂಡು ರಾಜಕೀಯ ಮಾಡುವಂಥದ್ದು ಸಾವಿನಲ್ಲೂ ರಾಜಕೀಯ ಖಂಡಿತ ಮಾಡುವಂತವಾಗಿ ನಿಮ್ಮ ಮಾತು ನೂರಕ್ಕೆ ನೂರು ರೂಪಾಯಿ ನಾನು ಒಪ್ಕೊಳ್ತೇನೆ ಲವ್ ಜಿಹಾದ್ ಕೇರಳದ ಹೈಕೋರ್ಟ್ ಹೇಳ್ತು ಹೌದು ಅಂತ ಹೇಳ್ಬಿಟ್ಟು ಒಪ್ಪಿಕೊಂಡು ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇವನು ಪಿ ಎಫ್ ಐ ಒಂದು ದೊಡ್ಡ ಭಯೋತ್ಪಾದಕ ಸಂಘಟನೆ ಅದು ಅದನ್ನು ಬ್ಯಾನ್ ಮಾಡುವಾಗ ಕೇರಳದ ಮುಖ್ಯಮಂತ್ರಿ ಹೇಳ್ತಾರೆ ಅದನ್ನು ಬ್ಯಾನ್ ಮಾಡೋದು ಒಳ್ಳೇದಿದೆ ಅಂತ ಹೇಳ್ಬಿಟ್ಟು ಇವತ್ತು ಕೇರಳದಲ್ಲಿ ಅಸಂಖ್ಯಾತ ಹಿಂದೂಗಳ ಆ ಮಾರಣ ಹೋಮ ಆಯ್ತು ಯಾಕೆ ಈ ನಟರಿಗೆ ಇವರಿಗೆ ಇವರಿಗೆ ಯಾರಿಗೂ ಕಾಂಗ್ರೆಸ್ನವ್ರಿಗೆ ಮತ್ತೊಬ್ಬರಿಗೆ ಏನು ಕಣ್ಣಿಗೆ ಕಾಣ್ತಾ ಇಲ್ವಾ ಅದೇ ಒಬ್ಬ ಮುಸಲ್ಮಾನ ಒಬ್ಬ ಇನ್ನೊಬ್ಬ ಅಲ್ಲ ಹಿಂದೂಗಳೇ ಇರಲಿ ಕಮ್ಯುನಿಸ್ಟ್ನವ ಸತ್ರೆ ನಾನು ಧರ್ಮದ ವಿಚಾರ ಮಾತಾಡ್ತಾ ಇಲ್ಲ ಒಬ್ಬ ಕಮ್ಯುನಿಸ್ಟ್ನವ ಸತ್ರ ಯಾಕೆ ಇವರಿಗೆ ಕಣ್ಣೀರು ಬರುತ್ತೆ ಒಬ್ಬ ಇನ್ನೊಬ್ಬ ಸತ್ರ ಕಾಂಗ್ರೆಸ್ನವ್ ಸತ್ರ ಯಾಕೆ ಹಾಗಾದ್ರೆ ಬೇರೆ ಸಂಘಟನೆಯಲ್ಲಿ ಹುಡುಗರಿಗೆ ಪ್ರಾಣಕ್ಕೆ ಪ್ರಾಣ ಅಲ್ವಾ ಅದು ಅವರಿಗೆ ತಂದೆ ತಾಯಿಗಳಿಗೆ ನೋವಾಗ್ತಾ ಇಲ್ವಾ ಅವಾಗ ನಾವು ಉದ್ರೇಕಕಾರಿ ಮಾತಾಡಬೇಕಾಗುತ್ತೆ ನಾನು ಒಪ್ತೇನೆ ಉದ್ರೇಕಕಾರಿ ಮಾತಾಡಬೇಕು ಈ ದೇಶವನ್ನು ಸಂಘಟಿಸಬೇಕಾದ್ರೆ ನಾನು ಕೇಳ್ತೇನೆ ಒಂದೇ ಮಾತ್ರ ಉದ್ರೇಕಕಾರಿ ಭಾಷೆ ಆ ಹಾಡಿನಿಂದಲೇ ದೇಶ ಸಂಘಟನೆ ಆಗಿದೆ ಜನಗಣ ಮನದಿಂದಲ್ಲ ಯಾರೋ ಒಬ್ಬ ಬ್ರಿಟಿಷ್ ರಾಜರನ್ನು ಓಲೈಕೆ ಮಾಡೋಕ್ಕೋಸ್ಕರ ನೋಡಿ ನಿಮ್ಗೆ ಗೊತ್ತಿರಬಹುದು ವಿಧಾನಸಭಾ ಭಾರತದ ಪ್ರಥಮ ಅಧಿವೇಶನ ಇದು ಸ್ವಾತಂತ್ರ್ಯ ನಂತರ ಅಲ್ಲಿ ರಾಷ್ಟ್ರಗೀತೆ ಒಂದೇ ಮಾತ್ರಮನ್ನ ಇದು ಮಾಡಬೇಕಾದ್ರೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಒಂದೇ ಮಾತ್ರ ರಾಷ್ಟ್ರಗೀತೆ ಆಗಿರ್ಬೇಕಂತ ಒಪ್ಪಿತ್ತು ಆದ್ರೆ ನೆಹರು ಕುತಂತ್ರ ಯಾಕೆಂದ್ರೆ ಮುಸಲ್ಮಾನರ ಓಟು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಅಧಿವೇಶನ ಕಾಕಿನಾಡ ಆಂಧ್ರ ಪ್ರದೇಶ ಸಾವಿರದ ಒಂಬೈನೂರ ಮೂವತ್ತಾರು ಮೊಹಮ್ಮದ್ ಅಲ್ಲಿ ಜಿನ್ನರ ಒಂದೇ ಮಾತ್ರ ವಿರೋಧ ಮಾಡಿದಂತೆ ಒಂದೇ ಮಾತ್ರ ಇದು ಏನಿದೆ ಮಾತ್ರ ವಿಶ್ವಕ್ಕೆ ಭಾರತದ ಸ್ವಾತಂತ್ರ್ಯದ ಮೂಲ ಹೋರಾಟಗಾರರ ಪ್ರೇರಣೆ ಆಗಿತ್ತು ಅದು ಇವತ್ತು ಆ ತುಷ್ಟೀಕರಣ ಆದದ್ದು ಇವತ್ತಿನವರೆಗೆ ನಡ್ಕೊಂಡು ಬಂದಿದೆ ರ ಆಗಿರುವಾಗ ನಾವು ಜನರನ್ನ ಎಬ್ಬಿಸಬೇಕಾದ್ರೆ ಇವತ್ತಿನ ಹುಡುಗರನ್ನ ಹಿಂದೂ ಹುಡುಗರನ್ನ ವಿಶೇಷವಾಗಿ ದೇಶಭಕ್ತ ಹುಡುಗರನ್ನ ಎಬ್ಬಿಸಬೇಕಾದ್ರೆ ಇವತ್ತು ನಮ್ಗೆ ಉದ್ರೇಕಗಾರಿ ಭಾಷಣದ ಅವಶ್ಯಕತೆ ಇದೆ ಇವತ್ತು ಮಲಗಿದೆ ಹಿಂದೂ ಸಮಾಜ ಮಲಗಿದೆ ದೇಶಭಕ್ತಿ ಹುಡುಗರು ಮಲಗಿದ್ದಾರೆ ಅವರು ನಂಬಿಸಬೇಕಾದ ನಾವು ಉದ್ರೇಕಕಾರಿ ಭಾಷಣ ಬೇಕಾಗುತ್ತೆ ಯಾಕೆಂದರೆ ಇವರು ಹೇಳಿದ್ರು ವೇದಗಳು ಹಾಗೆ ಹೇಳುತ್ತೆ ವೇದಗಳು ಹೇಗೆ ಹೇಳುತ್ತೆ ಅಂತ ವೇದ ಕೂಡ ಇದು ಹೇಳಿದೆ ದೇಶವನ್ನು ವಿರೋಧ ಮಾಡಿ ಅಂತ ಹೇಳ್ತಾ ಇಲ್ಲ ಪಾಕಿಸ್ತಾನ ವಿನ್ನಾದ್ರೆ ಇಲ್ಲಿ ಪಟಾಕಿ ಸೆಡಿಸ್ತಾರೆ ನಾವೇನು ಮಾಡಬೇಕು ಹೇಳಿ ನಾನು ಒಂದ್ಸಲ ಗುಲ್ಬರ್ಗದಿಂದ ಹಾಗೆ ನಾನು ಬಡ್ಕಳದಾಗಿ ಬರ್ತಾ ಇದ್ದೇನೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದೆ ಓಪನ್ ಆಗಿ ಏನು ಸಿದ್ದರಾಮಯ್ಯನೇ ನಿದ್ದೆ ಮಾಡ್ತಾ ಇದ್ ನಾನು ಅವನಿಗೆ ಗೊತ್ತಿಲ್ಲ ಅವನಿಗೆ ಈ ದೇಶದ ವಿಚಾರ ಬರುವಾಗ ನಮ್ಗೆ ಇದು ಸಿಟ್ ನೋವಾಗುತ್ತೆ ಇವತ್ತು ಒಂದು ವೇಳೆ ಇದೇ ರೀತಿ ಮುಂದಾದ್ರೆ ಇನ್ನೊಂದು ಕಾಶ್ಮೀರ ಕೇರಳ ಪಾಕಿಸ್ತಾನ ಆಗಲಿಕ್ಕೆ ಏನು ಹೆಚ್ಚು ದೂರಗಳಿಲ್ಲ ಇವತ್ತೇನು ಆ ಹಂತದಲ್ಲಿ ಸುಡ್ತಾ ಇದೆ ಆಗಿರುವಾಗ ನಾವೇನು ಎಲ್ಲ ಕುಟ್ಕೊಂಡು ಹೋಗ್ತಾ ಇರೋದಾ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ವೀಕ್ಷಕರು ಈಗಾಗಲೇ ನಾವು ಮಾತಾಡ್ತಿದ್ವಿ ಮಂಗಳೂರು ರಂಗೇರಿತ ರಾಜಕೀಯ ಅನ್ನುವಂಥದ್ದು ಎಲ್ಲ ರಾಜಕೀಯ ವಿಚಾರಗಳನ್ನು ಬಂದಾಗ ಅದರಲ್ಲಿ ಧರ್ಮಗಳು ಒಂದು ಕಡೆ ಸಾವಿನ ರಾಜಕೀಯ ಮತ್ತಷ್ಟು ಬೀದಿ ರಂಪಾಟಗಳು ಅದರಲ್ಲೂ ದೇವರ ವಿಚಾರದಲ್ಲೂ ಕೂಡ ಇವತ್ತು ರಾಜಕೀಯ ಮಾಡ್ತಾ ಇರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಶೋಭೆ ತರತ್ತೆ ಅನ್ನುವಂಥದ್ದು ಇದು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೆ ಮಾತು ಮುಂದುವರಿಸ್ತೇನೆ ಈಗಾಗಲೇ ಅವರು ಹೇಳಿದರು ಈಗಾಗಲೇ ನೀವು ಗಮನಿಸಬಹುದು ದಕ್ಷಿಣ ಕನ್ನಡ ಉಡುಪಿ ಅಥವಾ ಜಿಲ್ಲೆಯನ್ನೇ ಗಮನಿಸೋದಾದ್ರೆ ಒಂದಷ್ಟು ಮತಾಂತದ ವಿಚಾರಗಳಲ್ಲಾಗಿರ್ಬೋದು ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಇದರಲ್ಲಿ ರಾಜಕೀಯವನ್ನು ಬೆರೆಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದಕ್ಕೆ ಅವರು ಹೇಳಿದಂಥ ಉತ್ತರ ಕೇಳಿದರೆ ಅದು ಕಾಂಗ್ರೆಸ್ನಿಂದಲೇ ನಮಗೆ ಚಾಳಿಯಾಗಿ ಬಂದಿದೆ ಅನ್ನುವಂಥದ್ದು ಆದರೆ ಕಾಂಗ್ರೆಸ್ಸೇ ಅದನ್ನು ಪಾಠ ಮಾಡಿತ ಅಂತ ಈಗ ನೋಡಿ ಇವರ ವೈದ್ಯವಾದಿಯನ್ನು ಬಗ್ಗೆಲ್ಲ ಮಾತಾಡಿದರು ನಾನು ಆ ಬಗ್ಗೆ ಹೋಗುವುದಿಲ್ಲ ಎಸ್ ಈಗ ಒಬ್ಬ ಮೋಹನ್ ಕುಮಾರ್ ಅಂತೇಳಿ ಒಂದು ಸುಮಾರು ಇಪ್ಪತ್ತೆಂಟು ಹುಡುಗಿಯರನ್ನು ಇಲ್ಲಿಕೊಂಡು ಇದೇ ಜಿಲ್ಲೆಯಲ್ಲಿ ಅವ ಯಾರು ಮಾತಾಡ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಅವರನ್ನು ಹಾಳು ಮಾಡಿದ ಮಾತ್ರ ಕೊಂದು ಬಿಡುವುದು ಇದಕ್ಕಿಂತ ದೊಡ್ಡ ಭಯೋತ್ಪಾದನೆ ಏನು ಇದಕ್ಕಿಂತ ದೊಡ್ಡ ಲವ್ ಜಿಹಾದ್ ಏನು ನಾನು ಅದಕ್ಕೆ ಬೆಂಬಲ ಮಾತಾಡುವ ಆಗ ಎಷ್ಟು ಎಲ್ಲಿದ್ದಾರೆ ಈ ಹಿಂದೂ ರಕ್ಷಕ ಈಗ ಮಾತಾಡ್ತಾರಲ್ಲ ಇವರು ಏನು ಖಂಡನೆ ಮಾಡಿದರು ಆ ಇಪ್ಪತ್ತೆಂಟು ಹುಡುಗಿಯರು ಸತ್ತರಲ್ಲ ಅಲ್ಲ ಕೊಂದರ ಇವರು ಎಲ್ಲಿದ್ದರು ಇವರು ಈ ಧರ್ಮ ರಕ್ಷಕರು ಎಲ್ಲಿದ್ದರು ಧರ್ಮದ ಬಗ್ಗೆ ಮಾತಾಡುವವರು ಎಲ್ಲಿದ್ದರು ಖಂಡಿಸ್ಬೇಡು ಅವರನ್ನು ನಮ್ಮ ಇಸ್ಲಾಂ ಧರ್ಮ ಹೇಳಿದೆ ವ್ಯಭಿಚಾರ ಮಾಡುವವನು ಕಲ್ಲು ಹೊಡೆ ಕೊಲ್ಲಬೇಕು ನಮ್ಮ ಇಸ್ಲಾಂ ಧರ್ಮದ ಶಿಕ್ಷೆ ಅದು ಕದ್ದವನನ್ನು ಕೈಕಡಿಬೇಕು ಕೊಂದವನನ್ನು ಕೊಲ್ಲಬೇಕು ಸೌದಿಯಲ್ಲಿ ನಡೀತಾ ಉಂಟು ಕೊಂದವನಿಗೆ ಶಿಕ್ಷೆ ಕೊಲ್ಲುವುದೇ ಕದ್ದವನನ್ನು ಕಡಿಯುವುದೇ ಆದ್ದರಿಂದ ನಮ್ಮ ಈ ಹಜ್ಜಿ ಸಮಯದಲ್ಲಿ ಇಪ್ಪತ್ತೆಂಟು ಮೂವತ್ತು ಲಕ್ಷ ಜನ ಸೇರ್ತಾರೆ ಒಂದೇ ಒಂದು ವಸ್ತುವಲ್ಲಿ ಕದ್ದು ಹೋಗುವುದಿಲ್ಲ ಭಯ ಇದೆ ಕಾನೂನ ಭಯ ಇದೆ ಕಾನೂನಿನ ಭಯ ಇದ್ದರೆ ಅವರಿಗೆ ಶಿಕ್ಷೆ ಆಗುವುದಿಲ್ಲ ಆಟೋಮೆಟಿಕಲಿ ಇದೆಲ್ಲ ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ದುರದರ್ಶ್ವಾರ್ಥಿ ಇಲ್ಲಿ ಏನಾಗಿದೆ ದುಡ್ಡಿದ್ದರೆ ಯಾರನ್ನು ಕೊಡಬಹುದು ಈಗ ನಾಯಿಯನ್ನು ಕೊಂದಿದ್ರೆ ಸಾಕು ಯಾರನ್ನು ಕೊಲ್ಬಹುದು ಯಾರನ್ನು ಕೊಲ್ಬಹುದು ಒಂದು ರಾಜಕೀಯದ ಪ್ರಭಾವಿಕೊಂಡ್ರೆ ಅದಕ್ಕೆ ನಮ್ಮ ಕಾನೂನು ನಾವು ಸ್ಟಿಕ್ ಮಾಡಿಗೆ ವಿನಃ ಆ ಧರ್ಮವನ್ನು ಈ ಧರ್ಮವನ್ನು ದೂರ ಮಾಡುವುದಲ್ಲ ಅದರಿಂದ ಪ್ರಯೋಜನವೂ ಇಲ್ಲ ನಾವು ಕಾನೂನಲ್ಲಿ ಬದಲಾವಣೆ ಮಾಡಬೇಕು ಇಚ್ಛಾಶಕ್ತಿ ಇದೆಯಾ ನಮ್ಮ ಅಂತ ಇಚ್ಛಾಶಕ್ತಿ ಬರಬೇಕು ದೇಶಭಕ್ತಿ ಅಂದರೆ ಏನು ದೇಶಭಕ್ತಿ ಅಂತ ಹೇಳಿದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಸರಿಯಾದ ಸಮಾನತೆಯನ್ನು ಕೊಡುವುದೇ ದೇಶಭಕ್ತಿ ದೇಶದಲ್ಲಿ ಅರವತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಈಗ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ ಈಗ ಬಿಜೆಪಿ ಹೋಗುವ ರಸ್ತೆ ಮಾಡಿದ್ದು ಕಾಂಗ್ರೆಸ್ ಅವರು ಹಾದು ಹೋಗುವ ಸಂಕ ಮಾಡಿದ್ದು ಕಾಂಗ್ರೆಸ್ ಬಿಜೆಪಿ ಕೃಷಿಕರು ಕೃಷಿ ಮಾಡುವುದಕ್ಕೆ ನೀರಾವರಿ ಯೋಜನೆ ಮಾಡಿದ್ದು ಕಾಂಗ್ರೆಸ್ ಮೋದಿ ಬಂದು ಏನು ಮಾಡಿದ್ದಾರೆ ಮೂರು ವರ್ಷದಲ್ಲಿ ಮೋದಿಯ ಕೊಡುಗೆ ಏನು ನೋಟು ಅಪಮೌಲ್ಯ ಮಾಡಿ ಪಾಪ ಸೇವಿಂಗ್ಸ್ ಮಾಡಿ ಬ್ಯಾಂಕಿನಲ್ಲಿ ದುಡ್ಡು ಇಟ್ಟದನ್ನು ತೆಗೀಲಿಕ್ಕೆ ಕಾದು ನೂರ ಐವತ್ತು ಜನ ಸತ್ ಇದಕ್ಕೆ ಯಾರು ಹೊಣೆ ಇದಕ್ಕೆ ನೇರವಾಗಿ ಮೋದಿ ಹೊಣೆ ಬಿ ಜೆ ಪಿ ಸರ್ಕಾರ ಹೊಣೆ ಉತ್ತರ ಕೊಡಬೇಕು ಇವತ್ತು ಮಾಡಲಿಲ್ಲ ತಪ್ಪು ಕಾಂಗ್ರೆಸ್ ಅಂತ ಅನ್ಯಾಯ ಮಾಡಲಿಲ್ಲ ಕಾಂಗ್ರೆಸ್ ಯಾವುದೇ ಯೋಜನೆ ಮಾಡುವಾಗ ಯೋಚನೆ ಮಾಡಿ ಯೋಜನೆಗಳು ಮಾಡ್ತಿತ್ತು ಈಗ ಮೋದಿ ಏನು ಮಾಡ್ತಾರೆ ಯೋಚನೆ ಇಲ್ಲ ಏನಿಲ್ಲ ಸರ್ವಾಧಿಕಾರದ ಪರಮಾವಧಿ ಈಗ ಮೀಜ ಬಿ ಎಲ್ಲಿದ್ದಾರೆ ಸೌಮ್ಯ ಅಡ್ವಾಣಿ ಎಲ್ಲಿದ್ದಾರೆ ಮುರು ಜೋಶಿ ಆ ಪಕ್ಷವನ್ನು ಕಟ್ಟಿದವರಲ್ಲ ಅವ್ರಿಗೇನು ಬೆಲೆ ಕೊಡ್ತಾ ಇದ್ದಾರೆ ಇವರು ಭಾರಿ ಹಿ ಹಿರಿಯ ವ್ಯಕ್ತಿಗಳಿಗೆ ಗೌರವ ಕೊಡಬೇಕಂತ ಹಿಂದೂ ಧರ್ಮ ಕಲಿಸಿದೆ ಹಿಂದೂ ಧರ್ಮದ ಸಂರಕ್ಷಕರು ಅಂತ ಹೇಳ್ತಕ್ಕಂಥ ಮೋದಿಗೆ ನಾನು ಕೇಳ್ತಾ ಇದ್ದೇನೆ ನಿಮ್ಮ ರಾಜಕೀಯ ಗುರು ಯಾರು ಅಂತ ಕೇಳಿದರೆ ಮೋದಿ ಇದ್ದು ವಾಜಪೇಯಿ ಮತ್ತು ಅಡ್ವಾಣಿ ಎಲ್ಲಿದ್ದಾರೆ ಸೌಮ್ಯ ಅವರು ಎಷ್ಟು ರೆಸ್ಪೆಕ್ಟ್ ಕೊಟ್ಟಿರಿ ನೀವು ಈಗ ಮಲಗಿದ್ದಾರೆ ಅವರು ಸಾರದ ವಾಜಪೇಯಿ ಅವರು ಎಷ್ಟೆಲ್ಲ ನೀವು ಪ್ರಧಾನಮಂತ್ರಿ ಅವರ ಮನೆಗೆ ಭೇಟಿಟ್ಬಿಟ್ಟು ಅವರ ಯೋಗಕ್ಷೇಮ ನೋಡಿದ್ದೀರಿ ಪ್ರಶ್ನೆಗೆ ಉತ್ತರ ಕೊಡಬೇಕು ಮೋದಿಯವರು ಬುದ್ಧಿ ಬಾಕಿದವರು ಭಾಷಣ ಮಾಡಿದರೆ ಬಡವರ ಹೊಟ್ಟೆ ತುಂಬುವುದಿಲ್ಲ ಭಾಷಣ ಮಾಡಿದರೆ ದೇಶದ ಅಭಿವೃದ್ಧಿ ಆಗುವುದಿಲ್ಲ ನಾವು ಭಾಷಣವು ಮಾಡಬೇಕು ಯೋಚನೆ ಮಾಡಿ ಯೋಜನೆಗಳು ಜಾರಿ ಮಾಡಬೇಕು ಆಗ ದೇಶ ಅಭಿವೃದ್ಧಿ ಆಗ್ತದೆ ಇದು ಪೆಟ್ರೋಲ್ ಬೆಲೆ ನೂರ ನಲವತ್ತು ರೂಪಾಯಿ ಇದ್ದದ್ದು ನಲವತ್ತು ರೂಪಾಯಿಗೆ ಬಂದು ನಿಂತಿದೆ ದಿನನಿತ್ಯ ಪೆಟ್ರೋಲ್ ಬೆಲೆ ಏರಿಕೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಗ್ಯಾಸಿನ ಬೆಲೆ ಜಾಸ್ತಿ ಏನು ಸ್ವಾಮಿ ನೀವು ದೇಶದವರಿಗೆ ಏನು ಕೊಡುಗೆ ನಿಮ್ಮದು ಕೇವಲ ಅಂಬಾನಿ ಅದಾನಿಗೆ ವಿದೇಶಿ ಕಂಪನಿಗಳಿಂದ ದುಡ್ಡು ದುಡ್ಡು ಮಾಡಿ ಕೊಟ್ಟರೆ ದೇಶದ ಅಭಿವೃದ್ಧಿ ಆಗ್ತದೆ ಏನು ಬಡವರ ಬಡತನ ಹೋಗ್ತದೆ ಏನು ಇದಕ್ಕೆ ಉತ್ತರ ಕೊಡಬೇಕು ಮೋದಿಯವರು ನೀವು ಎಲ್ಲ ರಂಗದಲ್ಲಿ ವಿಫಲರಾಗಿದ್ದ ಬಿ ಜೆ ಪಿ ಇದು ನಮ್ಮ ಹಿಂದೂ ಸಂರಕ್ಷಕರು ಇವರು ಹಿಂದೂ ಮಹಾಸಭದವರು ನೀವು ಕೂಡ ಸ್ಪಷ್ಟನೆ ಕೇಳಬೇಕು ನಿಮ್ಮ ಹಿಂದೂಸ್ತಾನಕ್ಕೆ ಬೆಲೆ ಬರಬೇಕಿದೆ ಹಿಂದೂಸ್ತಾನದ ಅಭಿವೃದ್ಧಿ ನಾವು ಹೇಳುವುದು ನಮ್ಮ ಹಿಂದೂಸ್ತಾನ ಹಿಂದೂಸ್ತಾನ್ ಅಂತ ಹೇಳಿದರೆ ಈ ದೇಶದಲ್ಲಿರುವ ಹಿಂದೂಗಳ ಮುಸಲ್ಮಾನರ ಕ್ರೈಸ್ತರ ಬೌದ್ಧರ ಜೈನರ ಸಿಖ್ಖರ ಪಾರ್ಥಿಗಳ ಎಂಟು ಧರ್ಮ ಉಂಟು ಎಂಟು ಧರ್ಮಗಳು ಕೂಡ ದೇಶ ಈ ಭಾರತ ದೇಶ ಹಿಂದೂಸ್ತಾನ್ ನಮ್ಮದು ಎಲ್ಲ ಧರ್ಮಗಳಿಗೆ ಸಮಾನವಾದಂಥ ಅವಕಾಶವನ್ನು ಸ್ವಾತಂತ್ರ್ಯ ತಂದುಕೊಟ್ಟ ಗಾಂಧೀಜಿಯವರ ಅಪೇಕ್ಷೆಯಂತೆ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಿಮಗೆ ಸ್ಥಾನ ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಸಮಾನ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತು ಈ ದೇಶ ಇಷ್ಟು ಪ್ರಗತಿ ಸಾಧಿಸಿದ್ದರೆ ಪ್ರಥಮ ಪ್ರಧಾನಮಂತ್ರಿ ಅಂತ ನೆಹರೂರವರ ಪಂಚವಾರ್ಷಿಕ ಯೋಜನೆ ದೊಡ್ಡ ದೊಡ್ಡ ನೀರಾವರಿ ಯೋಜನೆ ದೊಡ್ಡ ದೊಡ್ಡ ಉದ್ಯಮ ರಂಗಗಳನ್ನು ಸ್ಥಾಪನೆ ಮಾಡಿದ್ದರಿಂದ ಇವತ್ತು ಪಂಚಾಂಗ ಗಟ್ಟಿಯಾಗಿ ದೇಶ ಅಭಿವೃದ್ಧಿ ಹೊಂದಿತ್ತು ಎಸ್ ಇಷ್ಟೆಲ್ಲ ಸಾಧನೆ ಮಾಡಿದೆ ಆದರೆ ಮೋದಿಯವರ ಒಂದು ಬಿರುಗಾಳಿಗೆ ಯಾಕೆ ಕಾಂಗ್ರೆಸ್ ಸ್ವಾಮಿ ನೋಡಿ ಈಗ ಯಾರಿಗೆ ಬೇಡ ಹೇಳಿ ಇವರು ಏನು ಮಾಡಿದ್ದಾರೆ ಗೊತ್ತಾ ಮನೆ ಮನೆಗೆ ಹೋಗಿ ನೋಡಿ ಕಾಂಗ್ರೆಸ್ಸಿನವರು ಅರವತ್ತು ವರ್ಷ ಎಪ್ಪತ್ತು ವರ್ಷ ರಾಜ್ಯ ಮಾಡಿ ದುಡ್ಡನ್ನೆಲ್ಲ ಕೊಂಡೋಗಿ ಸ್ವಿಸ್ ಬ್ಯಾಂಕಿನಲ್ಲಿ ಹಾಕಿಟ್ಟಿದ್ದಾರೆ ನಾವೆಲ್ಲ ಬ್ಲ್ಯಾಕ್ ಮನ್ ತರ್ಸ್ತೇವೆ ನಿಮ್ಮೆಲ್ಲರ ಅಕೌಂಟಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೇವೆ ನೀವೆಲ್ಲ ಬ್ಯಾಂಕಿನಲ್ಲಿ ಅಕೌಂಟ್ ಮಾಡಬೇಕಂತ ಹೇಳಿದರು ಜನ ಪಾಪ ನಂಬಿದರು ಈಗ ಹದಿನೈದು ಲಕ್ಷ ಬಿಡಿ ಹದಿನೈದು ರೂಪಾಯಿ ಉಂಟಾ ಅವನೇ ಕೂಡಿಟ್ಟ ಹಣವನ್ನು ತೆಗೀಲಿಕ್ಕೆ ಸಾಧ್ಯ ಉಂಟಾ ಅಂತ ಒಂದು ಆರ್ಥಿಕ ದುಸ್ವ್ಯವಸ್ಥೆನೇ ಇಲ್ಲಿ ಹಾಕಿಟ್ಟಿದ್ದರು ಹಾಗಾದ್ರೆ ನೀವು ಈಗ ನೋಡಿದ್ರೆ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲಿ ಬಾರಿ ನೀವು ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಖಂಡಿತ ರಾಜ್ಯಭಾರ ಆತ್ಮವಿಶ್ವಾಸ ನಿಮಗೆ ಕುತ್ತುಕೋ ಖಂಡಿತ ಖಂಡಿತ ಅಲ್ಲ ನಿಮಗೇನೆ ಗೊತ್ತಿದೆ ಹಿಂದೆ ಎಂ ಪಿ ಅಥವಾ ಈ ಏನು ಎಲೆಕ್ಷನ್ ಆಯ್ತು ಹಿಂದಿನ ಎಲೆಕ್ಷನ್ ಅಲ್ಲೂ ಕೂಡ ನಿಮಗೆ ಹೊಡೆತಾ ಬಿದ್ದಿದೆ ಆದ್ರೆ ಈಗಸ ಆತ್ಮವಿಶ್ವಾಸ ಅನ್ನುವಂಥದ್ದು ಬೀಗ್ತಾ ಇದೀರಿ ಇದರಿಂದ ಹೊಡೆತ ಬೀಳುತ್ತೆ ಅಂತ ಅನಿಸ್ತಾ ಇಲ್ವಾ ನಾನು ನಿನ್ನೆ ನನಗೆ ಕೆಲವು ಗುಜರಾತಿ ಶನಿವಾರ ಸಿಕ್ಕಿದ್ರು ಎಲ್ಲಾ ಗುಜರಾತಿ ಅದಿಕೇ ದಾಪರಿಗಳು ಅವರು ಕೇಳಿದ್ ಹೇಗಬಹುದು ಗುಜರಾತ್ ಅವರು ಹೇಳ್ತಾರೆ ಮೋದಿ ಕೊ ಅಮ್ ಲಾಯಾ ಗುಜರಾತ್ ಮೇ 3 ಬಾರ ಮುಖ್ಯಮಂತ್ರಿ بنایا ಅಬಿ 1 ಬಾರ ಪ್ರಧಾನ ಅಬಿ मालूम हो गया उसको क्या है वो नालायक है ನೆಕ್ಸ್ಟ್ ಟೈಮ್ वो आएगा नहीं ಅಮಿ ಅಮಿ उसको भेजेगा वापस डियर ಗುಜರಾತ್ ದಿನ ಜನರೇ ನನ್ನ ಸ ಮುಸಲ್ಮಾನರಲ್ಲ ಹಿಂದೂ ಸಮಾಜಕ್ಕೆ ಸೇರಿದ ಗುಜರಾತಿಗಳು ಹೇಳಿದ ಮಾತು ಅದರಿಂದ ಇವತ್ತು ದೇಶ ದೇಶದ ಜನಗಳಲ್ಲಿ ನೀವು ಕೇಳಿ ಎಲ್ಲ ರಂಗಗಳಲ್ಲಿ ಕೂಡ ವಿಫಲತೆಯನ್ನು ಕಂಡಿದೆ ಈ ಬಗ್ಗೆ ಮುಂದಿನ ಚುನಾವಣೆ ಲೋಕಸಭೆಯಲ್ಲೂ ಅವರು ಬರುವುದಿಲ್ಲ ವಿಧಾನಸಭೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತು ಗುಜರಾತಿನಲ್ಲಿ ಕಾಂಗ್ರೆಸ್ ಎಸ್ ಈಗ ಸಮಾವೇಶಗಳನ್ನು ಮಾಡುವಂಥದ್ದು ನೀವು ಕೂಡ ಮುಂದುವರಿಸ್ತಾ ಇದ್ದೀರಿ ಅಮಿತ್ ಶಾ ಅವರು ಇವತ್ತು ಭೇಟಿ ಕೊಡ್ತಾ ಇದ್ದಾರೆ ಹಿಂದೆ ನೀವು ಸಮಾವೇಶ ಮಾಡಿದ್ರಿ ಇದೆಲ್ಲ ಯಾಕೆ ಬೇಕು ನಿಮಗೆ ಗೊತ್ತಿದೆ ಬಿಜೆಪಿಯ ವೈಫಲ್ಯತೆ ಇದೆ ಅದನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ಬೋದು ಸಮಾವೇಶ ಈ ಎಲ್ಲ ಅವಸ್ಥೆಗಳು ಬೇಕಾ ಅನ್ನುವಂಥದ್ದು ನೋಡಿ ಸ್ವಾಮಿ ನಮ್ದು ಒಂದು ಕಾಂಗ್ರೆಸ್ಸಿಂದ ಒಂದು ದೊಡ್ಡ ದೌರ್ಭಾಗ್ಯ ಏನಂತ ಹೇಳಿದ್ರೆ ನಾನು ಅದನ್ನು ಒಪ್ಪಿಕೊಳ್ಳಾಗಿ ನಾವು ಸತ್ಯವನ್ನು ಹೇಳಲಿಲ್ಲ ಸತ್ಯ ಹೇಳಿದ್ರೆ ನಾವು ಸುತ್ತೇವು ಬಿಜೆಪಿಯವರು ಸುಳ್ಳು ಹೇಳಿ ಬಿಜೆಪಿಯವರು ಗೆದ್ದರು ಎಸ್ ನಾವೀಗ ಸತ್ಯ ಹೇಳಿಕೆ ಹೊರಟಿದ್ದೇವೆ ಮನೆ ಮನೆಗೆ ಹೋಗಿ ಸತ್ಯ ಏನು ಕಾಂಗ್ರೆಸ್ ಅರವತ್ತು ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಬಡವರಿಗೆ ಏನು ಪ್ರಯೋಜನ ಆಗಿದೆ ದಲಿತರಿಗೆ ಏನು ಪ್ರಯೋಜನ ಆಗಿದೆ ಕೃಷಿಕರಿಗೆ ಏನು ಪ್ರಯೋಜನ ಆಗಿದೆ ಎಲ್ಲವನ್ನ ವಿವರಣೆ ಮಾಡ್ತೇವೆ ನಮ್ಮ ಸಾಧನೆಯನ್ನು ಹೇಳ್ತೇವೆ ಹಾಗೆ ಅದರೊಟ್ಟಿಗೆ ಬಿಜೆಪಿಯ ವೈಫಲ್ಯತೆಯನ್ನು ಕೂಡ ಈಗಾಗಲೇ ಕಾಮ್ ಕಿ ಬಾತ್ ಅನ್ನುವಂಥದ್ದು ಒಂದು ಹೊಸ ವಿಚಾರವನ್ನು ಸಿಎಂ ಅವರು ಅನುಷ್ಠಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಚ್ಚೇಜಿನ ಒಂದು ಕಡೆಯಲ್ಲಿ ಅವರ ಭಾಷಣಕ್ಕೆ ವಿರುದ್ಧ ಮಾತಾಡಿದವರು ಕಾಮಕಿ ಬಾತ್ ಅನ್ನುವಂಥದ್ದು ಯಾಕೆ ಹೆಸರು ಆ ಟೈಟ್ಲ್ ಬೇಕಿತ್ತ ನಮಗೆ ಅಲ್ಲ ಕಾಮಕಿ ಬಾತ್ ಬೇಕೇ ಬೇಕಲ್ಲ ಕೆಲಸ ಮಾಡಿ ನಾವು ನಾವು ಮಜಿರಿ ಕೇಳುವುದು ಈಗ ನಾವು ಒಟ್ಟಿಗೆ ಹೋಗುದು ಅಂತ ಹೇಳಿದ್ರು ಕಾಂಗ್ರೆಸ್ ಯಾವಾಗಲೂ ಕೂಡ ನಾವು ಪ್ರಚಾರ ಮಾಡೋದು ಸೋತದ್ದು ಈಗ ನಮಗೆ ಅರ್ಥ ಆಗಿದೆ ನಾವು ಪ್ರಚಾರ ಕಮ್ಮಿ ಆಯಿತು ನಾವೀಗ ಮನೆ ಮನೆಗೆ ಹೋಗಿ ಹೇಳ್ತೇವೆ ನೋಡಿಯಪ್ಪ ನಿಮಗೆ ಉಚಿತವಾಗಿ ಎಕ್ಕು ಕೊಟ್ಟೆವು ನಮಗೊಂದು ಓಟ್ ಕೊಡಿ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಹಾಲು ಕೊಟ್ಟೆವು ನಮಗೊಂದು ಓಟ್ ಕೊಡಿ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ಶೂ ಕೊಟ್ಟೆವು ಒಂದು ಓಟು ಕೊಟ್ಟು ರೈತರು ನಿಮ್ಮ ಐವತ್ತು ಸಾವಿರ ಸಾವಿರ ರೂಪಾಯಿವರೆಗೆ ಸಾಲ ನಾವು ಮನ್ನಾ ಮಾಡಿದೆವು ಓಟು ಕೊಡಿ ನಮ್ಗೆ ಕೇಳುವ ರೈಟ್ ಉಂಟು ಸ್ವಾಮಿ ನಾವು ಅವರಿಗೆ ಹೆಲ್ಪ್ ಮಾಡಿದ್ದೇವೆ ಆ ಹೆಲ್ಪಿಗೆ ನೀವು ಸಮ ಸಹಾಯ ಮಾಡಿ ಅಂತ ಕೇಳುವ ರೈತರು ನಮ್ಗೆ ಮೋರಲ್ ರೈಟ್ ಉಂಟು ಅದನ್ನು ಹೇಳಿ ಮನೆಗೆ ಇಲ್ಲಿ ಒಂದು ಪ್ರಮುಖವಾಗಿ ಇವರು ಹೇಳಿದ್ರು ನಾವು ಸತ್ಯ ಹೇಳಿಲ್ಲ ಆದ್ರಿಂದ ನಾವು ಸೋತೆವು ಬಿ ಜೆ ಪಿ ಸುಳ್ಳು ಹೇಳಿತು ಅವ್ರು ಗೆದ್ರು ಅಂತ ಹಾಗಾದ್ರೆ ಇವರು ಅರವತ್ತು ವರ್ಷದಿಂದ ಸುಳ್ಳೇ ಹೇಳಿದ್ದು ಸಮಾಜಕ್ಕೆ ಸಮಾಜಕ್ಕೆ ಮೋಸವೇ ಮಾಡ್ಕೊಂಡು ಬಂದಿರೋದು ಇವರ ಮಾತಿನಲ್ಲೇ ಇವ್ರು ಹೇಳ್ತಾ ಇದ್ದಾರೆ ನಾನು ಇನ್ನೊಂದು ಮಾತು ನಿಮ್ಗೆ ಸ್ಪಷ್ಟಪಡಿಸ್ತೇನೆ ಈ ದೇಶ ಅರವತ್ತು ವರ್ಷಗಳಲ್ಲಿ ಇವರು ಹೇಳಿದ್ರು ಅವಾಗ ನನಗೆ ಅವರು ನಡ್ಕೊಂಡು ಹೋಗಿರುವ ರಸ್ತೆ ನಾವು ಮಾಡಿದ್ದು ಹೌದು ಸ್ವಾಮಿ ನಾನು ಮೊನ್ನೆ ಕೇರಳಕ್ಕೆ ಹೋಗಿ ಬಂದೆ ನಾ ರಸ್ತೆಯನ್ನು ನೋಡಿದ್ರೆ ಶಿವನೇ ಕಾಪಾಡಬೇಕು ನಮ್ಮನ್ನ ಹೇಳಿ ಕಾರು ಹೊಂಡದಲ್ಲಿ ಮುಳುಗುವಂಥದ್ದು ಕೇರಳದಲ್ಲಿ ಯಾವುದೇ ಸರ್ಕಾರ ಇದೆ ಕೇರಳ ನಮ್ಮ ಸರ್ಕಾರ ಉಂಟ ಈಗ ಇದೆ ಯಾವುದೇ ಎರಡು ಸರ್ಕಾರ ಅಂತ ಭಾಜಪದ ಸರ್ಕಾರ ಅಲ್ಲ ಅಂತೂ ಭಾಜಪದ ಸರ್ಕಾರ ಅಲ್ಲ ಎರಡನೇ ಮಾತು ಅವಾಗ ಹೇಳಿದ್ರು ನಿಮ್ಮ ಹಿಂದುಸ್ತಾನ್ ನಾನು ಅವಾಗ್ಲೇ ಅವ್ರಿಗೆ ನೋಡಿ ಇನ್ನೊಂದು ನೋಡಿ ಮಾತು ರೆಕಾರ್ಡ್ ಅಲ್ಲಿದೆ ನೋಡಿ ನಾನ್ ಹೌದು ನಾನು ಹೇಳ್ತೇನೆ ನನ್ನ ಹಿಂದೂಸ್ತಾನ್ ನನ್ನ ದೇಶ ಅಂತರಾಳದಲ್ಲಿ ಬರುತ್ತೆ ನಾನು ಈ ದೇಶವನ್ನು ಒಪ್ಪಿಕೊಂಡಿಲ್ಲ ಅಂತ ಹೇಳುವಾಗ ಅದು ನಿಮ್ಮದು ಎಂಬ ಶಬ್ದಗಳು ಉತ್ಪನ್ನ ಆಗುತ್ತೆ ನಾನು ಇವತ್ತು ಪಾಕಿಸ್ತಾನವನ್ನ ನನ್ನ ಪಾಕಿಸ್ತಾನ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಅದು ನನ್ನ ದೇಶವೇ ಅಲ್ಲ ನಾನು ಈ ದೇಶವನ್ನು ಪ್ರೀತಿ ಮಾಡುವಾಗ ಅದು ನಾನು ಯಾವ ಕ್ಷಣದಲ್ಲೂ ನನ್ನ ಮಾತಲ್ಲಿ ನಿಮ್ಮ ಎಂಬ ಶಬ್ದ ಬರುವುದಿಲ್ಲ ಆಗಿರುವಾಗ ನಾನು ಹೇಳ್ತಿರೋದು ಈ ಕಾಂಗ್ರೆಸ್ ಕಳೆದ ಇಷ್ಟು ವರ್ಷದಿಂದ ಭಾರತವನ್ನ ನನ್ನ ದೇಶ ಅಂತ ಒಪ್ಪಿಕೊಂಡಿಲ್ಲ ಆದ್ರಿಂದ ಈ ಪರಿಸ್ಥಿತಿ ಇವತ್ತು ಬಂದಿದೆ ನಮ್ಗೆ ನೆಹರು ಮಾಡಿದಂಥ ಅನೇಕ ಯೋಜನೆಗಳು ಅನೇಕ ಯೋಜನೆಗಳು ನೋಡಿ ಇವತ್ತು ನಾವು ಪಾಕಿಸ್ತಾನದ ಜೊತೆಯಲ್ಲಿ ಚೈನಾದ ಜೊತೆಯಲ್ಲಿ ಯುದ್ಧವನ್ನು ಸೋತೇ ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧವನ್ನು ಮಾಡಬೇಕಾದ್ರೆ ಸೈನಿಕರು ಪಟ್ಟ ಪಾಡೇನಿದೆ ಅಂತ ಹೇಳ್ಬಿಟ್ಟು ಆ ಒಂದು ಜೀಪ್ ಹಗರಣದಲ್ಲಿ ಹಿಡಿದು ಮೂವತ್ನಾಲ್ಕು ಕೋಟಿ ರೂಪಾಯಿ ಸಾವಿರದ ಒಂಬೈನೂರ ನಲವತ್ತೇಳು ಹಗರಣದಿಂದ ಹಿಡಿದು ಮೊನ್ನೆವರೆಗೆ ಟೂ ಜಿ ಸ್ಪೆಕ್ಟ್ರಮ್ ಹಗರಣದವರೆಗೆ ಇನ್ನು ಹಗರಣಗಳ ಮಾಲೆಯನ್ನು ತೆಗೆದ್ರೆ ಈ ದೇಶವನ್ನು ಎಲ್ಲೋ ತಗೊಂಡೋಗಿರಬಹುದು ಇದು ನರೇಂದ್ರ ಮೋದಿ ಹಗರಣ ಅಲ್ಲ ಸ್ವಾಮಿ ಇದು ಇವರ ಹಗರಣ ನಾನೇನು ನರೇಂದ್ರ ಮೋದಿ ನಾನು ಬಿಜೆಪಿ ಅಲ್ಲ ನಾನು ಭಾಜಪಕ್ಕೆ ನಾನು ಭಾಜಪದ ಸಿದ್ಧಾಂತವನ್ನು ವಿರೋಧಿಸುವವನು ಆದ್ರೂ ಆದ್ರೂ ನಾನು ಹೇಳ್ತಾ ಇದ್ದೇನೆ ನರೇಂದ್ರ ಮೋದಿ ಮೋದಿಯವರು ದೇಶಕ್ಕೆ ನಾವು ಯಾವತ್ತು ವಿರೋಧಿಸಬೇಕೆಂಬ ದೃಷ್ಟಿಕೋನದಲ್ಲಿ ವಿರೋಧಿಸಬಾರ್ದು ನಾನು ಅಲ್ಲಿ ತಪ್ಪಿದ್ರೆ ವಿರೋಧಿಸಿ ಸರಿ ಇದ್ರೆ ಒಪ್ಕೊಳ್ಳಿ ಯಾಕೆ ಒಪ್ಕೊಳ್ಬೇಕು ನನ್ನ ದೇಶದ ಪ್ರಧಾನಿ ಅವರು ನಮ್ಮವರು ನಾವು ಅವ್ರನ್ನ ಬೇರೆ ನೋಡಿ ಇವತ್ತು ಏನಾಗಿದೆ ಪ್ರತಿ ಒಂದು ಹೇಳ್ತಾ ಇದ್ದೇನೆ ಒಪ್ಕೊಳ್ಳಿ ಸಮಾಜದ ಮುಂದೆ ಹೋಗಿ ನಿಮಿಷ ಮಾತಾಡಲಿಲ್ಲ ನಿಮ್ಮ ಹತ್ರ ನೋಡಿ ಇವತ್ತು ಹೇಳ್ತಾ ಇದ್ದೇನೆ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೇನೆ ದಯವಿಟ್ಟು ಅಂಕರ್ನವ್ರೆ ನೀವು ನಮ್ಮನ್ನ ಕೇಳ್ಬೇಕು ನಾನು ಕೇಳ್ತಾ ಇದ್ದೇನೆ ಬಿಜೆಪಿ ಹೇಳುತ್ತೆ ನಾವು ಇವತ್ತು ನೂರ ಐವತ್ತು ಸೀಟ್ ಗೆಲ್ತೇವೆ ಅಂತ ಇವ್ರು ಕಾಂಗ್ರೆಸ್ನ ಇವ್ರು ಹೇಳ್ತಾರೆ ನಾವು ನೂರ ಐವತ್ತು ಸೀಟ್ ಗೆಲ್ತೇವೆ ಅಂತ ಜೆಡಿಎಸ್ ಹಾಗಾದ್ರೆ ಇದು ದಕ್ಷಿಣ ಇದು ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಸೀಟ್ ಎಷ್ಟು ಆಯ್ತು ನೂರ ಇಪ್ಪತ್ತೈದು ತಗೊಳ್ಳೋಣ ಅವ್ರು ನೂರ ಐವತ್ತು ಹೇಳ್ತಾ ಇದ್ದಾರೆ ಜೆಡಿಎಸ್ ಹೇಳುತ್ತೆ ನಾವು ಹಾಗಾದ್ರೆ ಇಲ್ಲಿ ನಾಲ್ನೂರು ಕ್ಷೇತ್ರ ಇದೆಯಾ ಒಂದು ವಾಸ್ತವಿಕ ಹತ್ತಿರ ಇರುವ ಮಾತಾಡೋಣ ಹಾಡೋಣ ನಾವು ಇವತ್ತು ದಿ ಜನ ನೋಡ್ತಾ ಇದ್ದಾರೆ ಹಾಗೆ ಅಂಗೂಟಿ ಚಾಪುಗಳೆಲ್ಲ ಯಾರು ಇವತ್ತು ಕ್ಷಣ ಬೆರಳು ಹೊತ್ತಿದ್ರೆ ಅಮೆರಿಕ ನೋಡುವ ಅಮೆರಿಕಾದಲ್ಲಿ ಏನಾಗುತ್ತೆ ಕ್ಷಣ ಮಾತ್ರದಲ್ಲಿ ನಟ್ಟಿನ ಮುಖಾಂತರ ತಿಳ್ಕೊಳ್ಳುವಂತ ಒಂದು ವಾತಾವರಣ ಇದೆ ಇವರು ನಾವು ಹಾಗೆ ಮಾಡಿದೆವು ನಾವು ಹೀಗೆ ಮಾಡಿದೆವು ಸಮಾಜ ಹೀಗೆ ಅದೆಲ್ಲ ಸುಳ್ಳು ಬೊಗಳನ್ನ ಬಿಡುದು ಬೇಡ ನಾನು ಹೇಳ್ತೇನೆ ಇನ್ನು ಮುಂದಕ್ಕೆ ಈ ದೇಶವನ್ನು ಕಟ್ಟಬೇಕಾದ್ರೆ ಧರ್ಮದ ಆಧಾರದಲ್ಲಿ ಕಟ್ಟಡ ಯಾವ ಧರ್ಮ ಹಿಂದೂ ಕ್ರಿಶ್ಚಿಯನ್ ಅಂತಲ್ಲ ನೈತಿಕತೆಯ ಆಧಾರದ ಮೇಲೆ ಕಟ್ಟಡ ಇವರು ಹೇಳ್ತಾ ಇದ್ದಾರೆ ಕೆಲವೊಂದು ಹಾಗೆ ಹೇಳಿತು ಹಾಗೆ ಮಾಡ್ತು ಇವತ್ತು ನಾನು ಕೇಳ್ತೇನೆ ಇವತ್ತು ಅರುವತ್ತು ವರ್ಷಗಳಲ್ಲಿ ದೇಶದಲ್ಲಿ ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡಿದೆ ಅಂದರೆ ಕಾಂಗ್ರೆಸ್ ಬಿಜೆಪಿ ರಾಮನನ್ನು ತಂದು ರಸ್ತೆಗೆ ನಿಲ್ಲಿತು ಅದರ ಅನುಭವ ಇದನ್ನು ಅವರು ಅನುಭವಿಸ್ತಾ ಇದ್ದಾರೆ ನಾನು ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಹಿಂದೂ ಹುಡುಗರು ಅವರ ದೇಶ ಹಿಂದುತ್ವಗೋರು ಹೋರಾಟ ಮಾಡಿದವ್ರನ್ನ ಬಿಜೆಪಿ ಕೇಳಿಲ್ಲ ಅವ್ರನ್ನ ರಸ್ತೆಯಲ್ಲಿ ತಂದು ನಿಲ್ಲಿಸ್ತು ಅವರ ಮನೆಯ ಪರಿಸ್ಥಿತಿ ನನಗೆ ಗೊತ್ತು ನಾನು ಅದರಿಂದಲೇ ಬಂದವ ಆದ್ರಿಂದ ನಾನು ಹೇಳೋದು ಅದನ್ನು ಅನುಭವಿಸಲಿಕ್ಕೆ ಬಿಜೆಪಿ ಇದೆ ಮುಂದಿನ ದಿನಗಳಲ್ಲಿ ಅನುಭವಿಸ್ತದೆ ಅದು ಹಿಂದುತ್ವವನ್ನು ಕಾಲಲ್ಲಿ ಮೆಟ್ಟಿ ನಿಲ್ಲುವಂತಹ ಯಾವುದೇ ರಾಜಕೀಯ ಪಕ್ಷ ಇರಲಿ ಯಾವುದೇ ರಾಜಕೀಯ ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ರಾಹುಲ್ ಗಾಂಧಿಗೆ ಈಗ ನೆನಪಾಗುತ್ತೆ ಹಿಂದೂತ್ವ ಅದಕ್ಕೋಸ್ಕರ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಾನು ಹೇಳಿದ ಕನಿಷ್ಠ ಪಕ್ಷ ಅದಾದ್ರೂ ನೆನಪಾಯ್ತಲ್ಲಪ್ಪ ಅವರಿಗೆ ಧನ್ಯವಾದವನ್ನು ಕೊಡೋಣ ಯಾಕಂದ್ರೆ ಹಿಂದೂಗಳ ಮಹತ್ವ ಏನಂತ ಅವ್ರಿಗೆ ಅರ್ಥ ಆಗುತ್ತೆ ತುಷ್ಟೀಕರಣದ ರಾಜಕಾರಣದಿಂದಾಗಿ ಈ ದೇಶದ ಪರಿಸ್ಥಿತಿ ಇವತ್ತು ಈ ತರ ಆಗಿದೆ ಇವತ್ತು ಮೋದಿ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮುಸ್ಲಿಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಮಾತ್ರ ಶಾದಿ ಭಾಗ್ಯ ಅಂತ ಹೇಳಿ ಇವತ್ತು ಇದು ಬೇರೆ ಏನು ಹಿಂದೂ ಧರ್ಮದ ಹೆಣ್ಮಕ್ಳು ಕಾಣ್ತಾ ಅದೇ ಅಲ್ಲಿಗೆ ಬರ್ತಾ ಇದ್ದೇನೆ ನಾನು ಅಲ್ಲಿಗೆ ಬರ್ತಾ ಅದು ಅವರು ತಿರುಗಿ ಅದನ್ನೇ ಮಾಡ್ತಾ ಇದ್ದಾರೆ ಬೇಕೇ ಬೇರೆ ಹಿಂದೂ ಧರ್ಮದ ಹೆಣ್ಣು ಮಕ್ಕಳು ಇಲ್ವಾ ಇವರಿಗೆ ಯಾಕೆ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ ಇವರ ಇವರ ಕ್ಯಾಬಿನೆಟ್ ಅಲ್ಲಿ ಮುಕ್ತಾರ್ ಅಬ್ಬಾಸ್ ನಕವಿ ಇದಾರೆ ಅವರ ಹೆಂಡತಿ ವೀಣಾ ಜೋಶಿ ಅವರು ಇದು ವೀಣಾ ನಕ್ವಿ ಮಾಡಿದರು ಲವ್ ಜಿಹಾದ್ ನಡೆದಿದೆ ಲವ್ ಜಿಹಾದ್ ಬಗ್ಗೆ ಬಿ ಜೆ ಪಿ ಅವರು ಮಾತಾಡ್ತಾ ಇದ್ದಾರೆ ನಾವು ವಿರೋಧ ಮಾಡ್ತಾ ಇದ್ದೇವೆ ಅಂತ ಕಾಂಗ್ರೆಸ್ ಮುಂದುವರ್ಸ್ಕೊಂಡು ಬಂದಿದೆ ಕಾಂಗ್ರೆಸ್ ಮುಂದುವರ್ಸ್ಕೊಂಡು ಯಾಕೆ ಬಂದಿದೆ ಅಂದರೆ ಅವರಿಗೆ ಮುಸ್ಲಿಂ ಓಟ್ಕೊಳ್ಬೇಕು ದುಷ್ಟೀಕರಣದ ರಾಜಕಾರಣ ಆಗಬೇಕು ಯಾಕೆಂದರೆ ಮುಸ್ಲಿಮಲ್ಲಿ ಒಂದು ಒಗ್ಗಟ್ಟಿದೆ ಅದು ನಾನು ಒಪ್ಕೊಳ್ತೇನೆ ಆ ಮಾತನ್ನು ಅವರ ಮುಕ್ರಿ ಏನಾದರೂ ಅಲ್ಲಿಗೆ ಹಾಕಿ ಓಟ್ ಅಂತ ಹೇಳಿದರೆ ಅದು ಟೋಟಲಿ ಓಟ್ ಬೀಳುತ್ತೆ ಆ ಬಂಚ್ ಓಟಿಗೋಸ್ಕರ ಇವತ್ತಿನವರೆಗಡೆ ಯಾಕೆಂದರೆ ಇವತ್ತು ಸಮಾನ ಕಾನೂನು ಬರಬೇಕಂತ ನಾವು ಅದಕ್ಕೆ ಹೇಳ್ತಾ ಇದ್ದೇವೆ ಮುಸ್ಲಿಮರರಿಗೆ ಒಂದು ನ್ಯಾಯ ಕ್ರಿಶ್ಚಿಯನ್ರಿಗೆ ಒಂದು ನ್ಯಾಯ ಹಿಂದೂಗಳಿಗೆ ಒಂದು ನ್ಯಾಯ ಅದು ದಲಿತರಿಗೆ ಇನ್ನೊಂದು ನ್ಯಾಯ ಹಾಗಾದರೆ ಎಲ್ಲವೂ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಆದರೆ ಭಾರತವನ್ನು ಎಷ್ಟು ವಿಭಜನೆ ಮಾಡ್ತೀರಿ ಸ್ವಾಮಿ ನೀವು ಅಖಂಡ ಭಾರತವನ್ನು ಪರಿಕಲ್ಪನೆ ಇಟ್ಟುಕೊಂಡವರು ಹಿಂದೂ ಮಹಾಸಭಾ ಇವತ್ತಿನವರೆಗೆ ನಾವು ಹೇಳ್ತೇವೆ ದೇಶವನ್ನು ಧರ್ಮದ ಆಧಾರದ ಮೇಲೆ ವಿಭಜನೆ ಮಾಡಬೇಡಿ ದೇಶವನ್ನು ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡಬೇಡಿ ದೇಶವನ್ನು ವರ್ಗದ ವಿಚಾರದಲ್ಲಿ ವಿಭಜನೆ ಮಾಡಬೇಡಿ ಸಮಾನ ಕಾನೂನು ತೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಸ್ಸಾಂ ಟು ಗುಜರಾತ್ ಒಂದೇ ಕಾನೂನು ಇರಲಿ ಇದು ಯಾಕೆ ಸ್ವಾಮಿ ವಿಭಜನೆ ಮುಸ್ಲಿಮರಿಗೆ ಮೈನಾರಿಟಿ ಇವರಿಗೆ ನೆನಪು ಮಾಡಿ ಕೊಡದಿದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೇವಲ ಹಿಂದೂಗಳಿಂದ ಸಿಕ್ಕಿದಲ್ಲ

ಆದರೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ರಾಷ್ಟ್ರಗಳು ಕೂಡ ಹೇಳ್ತವೆ ಭಾರತಕ್ಕೆ ಸ್ವಾತಂತ್ರ್ಯ ಗಾಂಧೀಜಿ ಅವರು ಅವರಿಗೆ ಮಹಾತ್ಮ ಅಂತ ಬಿರುದು ಕೊಟ್ಟಿದ್ದೇವೆ ಯಾಕೆ ಜನ ನೋಡುತ್ತೇವೆ ನಾನು ಹೇಳ್ತೇನೆ ನಿಮಗೆ ಗಾಂಧೀಜಿ ಒಬ್ಬ ಬ್ಯಾರೆಕ್ ಕಲಿತವರು ಸೂಟು ಬುಟ್ಟು ಹಾಕಿದವರು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಕ್ಕಂಥ ಒಂದೇ ಒಂದು ನೆಲೆಯಲ್ಲಿ ಸೂಟನ್ನು ಬೂಟನ್ನು ಕಳಚಿ ಒಂದು ಧೋತಿ ಒಂದು ಪಂಚೆ ಉಟ್ಟುಕೊಂಡು ಈ ದೇಶದ ಮೂಲೆ ಮೂಲೆಗಳಿಗೆ ಹೋಗಿ ಇಲ್ಲಿರ್ತಕ್ಕಂಥ ಹಿಂದೂ ಎಲ್ಲ ಹಿಂದೂ ಧರ್ಮದ ವರ್ಗ ಎಲ್ಲ ವರ್ಗದ ಜನರನ್ನು ಮುಸಲ್ಮಾನರನ್ನು ಜೈನರನ್ನು ಬೌದ್ಧರನ್ನು ಸಿಖ್ಖರನ್ನು ಎಲ್ಲರನ್ನು ಒಟ್ಟು ಸೇರಿಸಿ

ಸಂವಿಧಾನ ಉಂಟು ಭಾರತಕ್ಕೆ ಒಂದು ಸಂವಿಧಾನ ಕೊಟ್ಟವರು ಎಲ್ಲರೂ ಇದರಲ್ಲಿ ಹಿಂದೂಗಳು ಕೊಡುಗೆ ಉಂಟು ಮುಸಲ್ಮಾನರ ಕೊಡುಗೆ ಉಂಟು ಪಾರ್ಸಿಗಳ ಕೊಡುಗೆ ಉಂಟು ಸಿಖ್ಖರ ಕೊಡುಗೆ ಉಂಟು ಜೈನರ ಕೊಡುಗೆ ಉಂಟು ಬೌದ್ಧರ ಕೊಡುಗೆ ಎಲ್ಲ ಧರ್ಮ ಎಲ್ಲ ವರ್ಗದ ಜನ ಆಶಯಗಳನ್ನು ಅರಿತುಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ದೇಶಕ್ಕೆ ನಮಗೆ ಎಲ್ಲರಿಗೂ ಕೂಡ ಅದು ಹಿಂದೂಗಳಿಗೂ ಕೂಡ ಮುಸಲ್ಮಾನರಿಗೂ ಕೂಡ ಎಲ್ಲ ಧರ್ಮದವರಿಗೂ ಕೂಡ ಸಂವಿಧಾನಕ್ಕೆ ಅಪಚಾರ ಎಸಕ್ ಎಸಕ್ತಾ ಇದ್ದೀರಿ ಹೇಗೆ ಆಗ್ತದೆ ಹಿಂದೂಸ್ತಾನದಲ್ಲಿ ಭಾರತಕ್ಕೆ ಲಾ ಕೊಟ್ಟು ಕಾನೂನನ್ನು ಕೊಟ್ಟದ್ದೇ ಒಂದು ಸಂವಿಧಾನ ಈ ಸಂವಿಧಾನೆ ಭಾರತ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ನಡೆಯುವುದೇ ಇಲ್ಲಿ ಒಂದು ಸಂವಿಧಾನಕ್ಕೆ ಬೆಲೆ ಕೊಡುವುದೇ ದೇಶ ಒಂದು ವ್ಯತಿರಿಕ್ತವಾದ ದೇಶಪ್ರೇಮ ಯಾರು ಅವರವರ ವೈಯಕ್ತಿಕ ವಿಧವಾ ಅದು ಎಲ್ಲ ಧರ್ಮ ಹೇಳಿದ್ರು ಕಾನೂನಿನ ಭಯ ಇಲ್ಲ ಅಂತ ನಾನು ಅದನ್ನೇ ಬರ್ತೇನೆ ನಾನು ಅವಾಗ್ಲೇ ಅದನ್ನೇ ಕಾಯ್ತಾ ಇದೆ ಈ ಮಾತು ಎಸ್ ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರೆಯುತ್ತೆ ಗ್ರಾಮದ ಬಡಿ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನೀವು ಗಮನಿಸಬಹುದು ರಂಗೇರಿತ ರಾಜಕೀಯ ಅಂತ ಮಾತಾಡ್ತಿದ್ವಿ ರಾಜಕೀಯದಲ್ಲಿ ಈಗಾಗಲೇ ಹಿಂದಿನ ದಿನಗಳ ಅವಲೋಕನ ಕೂಡ ಮಾಡ್ತಾ ಇದ್ದಾರೆ ಎಸ್ ಅತಿಥಿಗಳು ಈಗಾಗ್ಲೇ ಮಾತಾಡುವಾಗ ಹೇಳಿದ್ರು ರಾಜಕೀಯದಲ್ಲಿ ಹಿಂದಾದಂತಹ ಅಪಮಾನಗಳು ಅಥವಾ ಲೋಪದೋಷಗಳು ಇದೀಗ ಬಿಜೆಪಿ ಅದನ್ನು ದಾಳವಾಗಿ ಬಳಸ್ತಾ ಇದೆ ರಾಜಕೀಯದಲ್ಲಿ ಈ ಒಂದು ತಂತ್ರಗಾರಿಕೆ ಇದೀಗ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗ್ತಾ ಇದೆ ಕಾಂಗ್ರೆಸ್ನವರು ಮಾಡಿದ್ದೆ ಏನು ಅನ್ನೋದ್ರ ಬಗ್ಗೆ ಮಕ್ಕಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಿದ್ವಿ ಚರ್ಚೆ ಮುಂದುವರಿಸ್ತೇನೆ ಎಸ್ ಈಗಾಗಲೇ ಒಂದಷ್ಟು ವಿಚಾರಗಳನ್ನು ನೀವು ಹೇಳಿದ್ರಿ ಹೇಳುವಾಗ ವಿಚಾರದಲ್ಲಿ ನೀವು ವ್ಯಕ್ತಪಡಿಸಿದ್ರಿ ಒಟ್ಟಾರೆ ಅಪಮಾನ ಮಾಡಿದ್ರು ಅಂತ ಅವರು ಯಾವಾಗ ಹೇಳಿದ್ರು ಕಾನೂನಿನ ಭಯ ಇಲ್ಲ ಎಂಬ ಮಾತನ್ನು ಹೇಳಿದ್ರು ಹತ್ಯೆಗಳ ಹಿಂದೆಗಡೆ ಅಂತ ಹೇಳುವಂತ ಮಾತು ಬಂದಾಗ ಆ ಶಬ್ದಗಳನ್ನು ಕಾನೂನಿನ ಭಯ ಇಲ್ಲ ಅಂತ ಹೇಳೋದು ನಾನು ಒಪ್ಗುತ್ತೇನೆ ಇವ್ರು ಹೇಳಿದ್ರು ಎಲ್ಲಿ ಪೊಲೀಸರು ಇಲ್ಲ ಅಂತ ಹೇಳಿದ್ರು ಹಾಗಾದ್ರೆ ಗೌರಿಯ ಹತ್ಯೆ ಆಗುವಾಗ ಆ ಜಾಗದಲ್ಲಿ ಪೊಲೀಸರು ಇರ್ಲಿಲ್ಲ ಪೊಲೀಸರು ಯಾರ ಸರ್ಪದಿಯಲ್ಲಿ ಇರೋದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ವ್ಯಾಪ್ತಿ ಒಳಗಡೆ ಬರುವಂತದ್ದು ಆ ಅಧಿಕಾರದೊಳಗೆ ಅಲ್ಲಿ ಗೌರಿಯ ಹತ್ಯೆ ಆಗುತ್ತೆ ಅಂತ ಇವರಿಗೆ ಮೊದಲೇ ಗೊತ್ತಿತ್ತು ಆಗಿರುವುದಂತ ನಾನು ಹೇಳ್ತೇನೆ ಯಾಕೆಂದ್ರೆ ಅಲ್ಲಿಯ ಪೊಲೀಸಿನ ವ್ಯವಸ್ಥೆಯನ್ನ ತೆಗೆದು ಬಿಟ್ಟು ಅಲ್ಲಿ ಹತ್ಯೆ ಮಾಡೋದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟದು ಕಾಂಗ್ರೆಸ್ಸಿನ ಆಡಳಿತ ಆಗಿರುವಾಗ ಅದನ್ನ ಬೇರೆ ಅದರಿಂದ ಗೌರಿಯ ಹತ್ಯೆಯಿಂದ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋಕೆ ಕಾಂಗ್ರೆಸ್ನವರು ಪ್ರಯತ್ನ ಪಟ್ಟಿದ್ದಾರೆ ಎಂಬುದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರ ಮಾತಿನ ಮುಖಾಂತರ ಇನ್ನೊಂದು ಮಾತು ಕಾನೂನಿನ ಭಯ ಇಲ್ಲ ಅಂತ ಹೇಳಿದ್ರೆ ಅರವತ್ತು ವರ್ಷಗಳಲ್ಲಿ ಆಡಳಿತ ಮಾಡಿದಂಥ ಸರ್ಕಾರ ಕಾಂಗ್ರೆಸ್ ನೇತೃತ್ವದ್ದು ಕಾನೂನಿನ ಅರಿವನ್ನು ಮೂಡಿಸಬೇಕಿತ್ತು ಕಾನೂನನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡಬೇಕಿತ್ತು ಇದು ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಇವ್ರದೇ ಜನಗಳು ಅನಾಚಾರ ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾಗ ಅವರನ್ನು ರಕ್ಷಿಸುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇತ್ತು ಆದ್ದರಿಂದ ಕಾನೂನನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿಲ್ಲ ನೋಡಿ ಯಡಿಯೂರಪ್ಪ ಸರ್ಕಾರ ಬಂತು ಗೂಂಡ ಕಾಯ್ದೆಯನ್ನು ತಂದರು ಅವರು ಗೂಂಡ ಕಾಯ್ದೆಯನ್ನು ತಂದಾಗ ಗೂಂಡ ಕಾಯ್ದೆಯನ್ನು ಹಾಕಿದ್ದು ಮುತಾಲಿಕ್ ಜಿ ಅವರ ಮೇಲೆ ನಾನು ಅದನ್ನು ವಿರೋಧ ಮಾಡ್ತೇನೆ ಯಾಕೆಂದ್ರೆ ಹಿಂದುತ್ವದ ತಳಹದಿಯಲ್ಲಿ ಬಂದಿರುವಂತಹ ಸರ್ಕಾರ ಯಡಿಯೂರಪ್ಪನವ್ರದು ಆದರೆ ಹಿಂದೂಗಳ ಸಾಮ್ರಾಟ ಅಂತ ಹೇಳಿಬಿಟ್ಟು ಇವತ್ತಿನ ಮಟ್ಟಿಗೆ ಹೇಳೋದಿದ್ರೆ ಮುತಾಲಿಕ್ ಜಿ ಅವರ ಮೇಲೇನೆ ಅದು ಆಯಿತು ಅಲ್ಲೇ ಅಲ್ಲಿ ಒಂದು ಪಾಸಿಟಿವ್ ಆಗಿ ನಾನು ಆಲೋಚನೆ ಮಾಡ್ತೇನೆ ಏನಂದರೆ ಇದಕ್ಕೆ ನಾನು ವಿರೋಧ ಮಾಡಿದ್ರು ಇವರು ಕಾನೂನನ್ನು ಸಮರ್ಪಕವಾಗಿ ಬಳಸಿಕೊಂಡ್ರು ಅರವತ್ತು ವರ್ಷದಲ್ಲಿ ಕಾಂಗ್ರೆಸ್ ಅದು ಮಾಡಿಲ್ಲ ಇವರ ಗೂಂಡಗಳಿಗೆ ಬೇಕಾಬಿಟ್ಟಿಯಾಗಿ ನಡ್ಕೊಳ್ಳೋಕ್ಕೆ ಕಾನೂನನ್ನು ಕಾನೂನಿನ ವ್ಯವಸ್ಥೆಯಡಿಯಲ್ಲಿ ಪೊಲೀಸರನ್ನು ಬಳಸ್ಕೊಂಡ್ರು ಹೇಳೋದಕ್ಕೆ ಇವತ್ತು ಪೊಲೀಸ್ ಇಲಾಖೆ ಈ ಮಟ್ಟಕ್ಕೆ ಇರಬೇಕಾದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣ ಮುತ್ ಮುಕ್ ಮತ್ತೊಂದು ಮಾತು ಇವ್ರು ಹೇಳಿದರು ಗಾಂಧೀಜಿ ಬಗ್ಗೆ ನಾನೇ ಮಾತಾಡಬಾರ್ದು ರಾಜಕೀಯವಾಗಿ ಬಳಸ್ಕೊಂಡ್ರು ಗಾಂಧೀಜಿನ ಪಂಡಿತ್ ನಾಥರಾಮ್ ಗೋಡ್ಸೆ ನಾವು ಒಪ್ಕೊಳ್ತೇವೆ ಅವರನ್ನ ನಾವು ಅವರನ್ನು ಆದರ್ಶ ಅಂತ ಹೇಳ್ತೇವೆ ಅವರ ಹತ್ತಿ ಇವತ್ತು ಯಾವುದೋ ಒಂದು ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ಪಿ ಎಲ್ ಹಾಕಿದ್ರು ಗಾಂಧೀಜಿ ಹತ್ಯೆ ಹಿಂದ ಕಡೆ ಒಬ್ಬ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಅದನ್ನು ನಾನು ಐದು ವರ್ಷದ ರಾಜ್ಯ ವಕ್ತಾರನ್ನಾಗಿ ನಾನು ಉಡುಪಿಯಲ್ಲಿ ಮಾತಾಡಿದೆ ಗಾಂಧೀಜಿ ಹತ್ಯೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ಯೆ ಸುಮಸ್ ಚಂದ್ರ ಬೋಸ್ರ ಹತ್ಯೆಯನ್ನು ಸಾರ್ವಜನಿಕ ಮಾಡಬೇಕು ಗೊತ್ತಾಗಬೇಕು ಜನರಿಗೆ ಇದ್ರೆ ನಾನು ಹೇಳ್ತೇನೆ ಗಾಂಧೀಜಿ ಹತ್ಯೆ ಹಿಂದ ನೆಹರು ಇದ್ದಾರೆ ನೆಗುರ್ ನೆಹರೂನ ಸ್ವಾರ್ಥದಿಂದ ಗಾಂಧೀಜಿ ಹತ್ಯೆ ಆಯಿತು ಪಂಡಿತ ನಾಥರಾಮ್ ಗೋಡ್ಸೆ ಅವರೆಲ್ಲ ಅವರನ್ನು ಇವತ್ತಿನ ಇವತ್ತು ಕೂಡ ಅದೇ ರೀತಿಯಲ್ಲಿ ಆಗ್ತದೆ ಒಬ್ಬ ನಿರಪರಾಧಿಯನ್ನು ಅಪರಾಧಿ ಮಾಡೋಕ್ಕೆ ಪೊಲೀಸ್ ಬಲ ಉಪಯೋಗ ಆಗುತ್ತೆ ಅವತ್ತು ಪಂಡಿತ ನಾಥರಾಮ್ ಅವರ ಮೇಲೆ ಅದೇ ಥರದ ಬಲ ಪ್ರಯೋಗದ ಮೂಲಕ ಗಾಂಧೀಜಿನ ಹತ್ಯೆಯನ್ನು ನಾನು ಮಾಡಿದ್ದೇನೆ ಅಂತ ಅವರು ಹೇಳ್ತಾರೆ ಗಾಂಧೀಜಿಯವರ ಹತ್ಯೆ ಕಡೆ ನಾನು ಗಾಂಧೀಜಿಯನ್ನು ಪದ ಅದು ನನ್ನ ಆ ದಿವಸದ ಕೊನೆಯ ದಿನ ನಾನು ಗಾಂಧೀಜಿಯನ್ನು ನನ್ನ ದೇ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದೆ ಯಾರಾದರೂ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡೋರನ್ನ ಒಪ್ತಾರ ಕೊಲ್ತಾರ ಹಾಗಾದರೆ ಗಾಂಧೀಜಿನ ಕೊಲ್ಲಬೇಕಂತ ನಿರ್ಧಾರ ಆಗಿದ್ರು ಕೊಲ್ಲಕ್ಕಾಗಲಿಲ್ಲ ಆದರೆ ಗಾಂಧೀಜಿನ ಕುತ್ ಕೊಂದಿರುವಂಥ ರಹಸ್ಯ ಇವತ್ತು ಅಲ್ಲೇ ಇದೆ ಇವತ್ತಿನ ಶಾಸ್ತ್ರೀಜಿಯವರ ಜನ್ಮದಿನ ಇವತ್ತು ಪಾಕಿಸ್ತಾನದ ಆಯುಬ್ ಖಾನ್ನ ಒಟ್ಟಿಗೆ ಸಿಗ್ನೇಚರ್ ಹಾಕಿ ಅವರು ಮರುದಿನ ಬರಲೇ ಇಲ್ಲ ಇಲ್ಲಿಗೆ ದೇಶಕ್ಕೆ ಆ ಅವರ ದೇಹ ನೀಲಿಗಟ್ಟಿಯಾಗಿತ್ತು ಅವರ ಹೆಂಡತಿ ಇವರು ಲಲಿತಾಬಾಯಿ ಅವರು ಹೇಳ್ತಾ ಇದ್ದಾರೆ ನಾನು ಇದನ್ನು ಬಹಿರಂಗಪಡಿಸ್ತೇನೆ ಅಂತ ಹೇಳಿದ ನಂತರ ಅವರ ಶವವನ್ನು ದೆಹಲಿಯಲ್ಲಿ ಉಳುವ ಪ್ರಯತ್ನ ಆಯಿತು ಇಲ್ಲದಿದ್ದರೆ ಅವರ ಅವರ ತವರೂರಿಗೆ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದರು ಇದರ ಎಲ್ಲ ಹಿಂದೂ ಕಡೆ ಕಾಂಗ್ರೆಸ್ಸಿನ ಷಡ್ಯ ನಾನು ಹೇಳ್ತೇನೆ ಎಲ್ಲ ಒಂದು ಕಡೆಯಲ್ಲಿ ಅಬ್ದುಲ್ ಜಿ ಮೌಲಾನ್ ಅಬ್ದುಲ್ ಕಲಾಂ ನಾನು ಗೌರವಿಸ್ತೇನೆ ಅವರನ್ನು ಇಸ್ಲಾಮಿನ ಬಗ್ಗೆ ಮಾತಾಡ್ತಿಲ್ಲ ಇಂಥ ಕೆಲವೊಂದು ವ್ಯಕ್ತಿಗಳು ಇವತ್ತು ದೇಶದಲ್ಲಿ ಇದ್ದಾರೆ ಅಂತ ಹೇಳಿದರೆ ಇಸ್ಲಾಮಿಗೆ ಅದು ಗೌರವ ನಾನು ಆದ್ರಿಂದ ಹೇಳ್ತಿರೋದು ಗಾಂಧೀಜಿ ಈ ದೇಶಕ್ಕೆ ಬಂದಿರೋದ್ರಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಇವತ್ತು ಅವರ ಅಹಿಂಸಾವಾದದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅಂದರೆ ಪಾಕಿ ಬೌಡರ್ನಲ್ಲಿ ಸೈನಿಕರೇ ಯಾಕೆ ಸ್ವಾಮಿ ಕಳಿಸಿ ಒಂದು ವಾಪಸ್ ಲಕ್ ಕೋಟಿಂತರ ರೂಪಾಯಿ ಬಜೆಟ್ಗೆ ಖರ್ಚಾಕೆ ಮಾಡ್ತೀರಿ ಕಳಿಸಿ ಅಹಿಂಸೆ ಇಲ್ಲಿ ದೇಶ ರಕ್ಷಣೆ ಆಗ್ಲಿಲ್ಲ ಭಗತ್ ಸಿಂಗ್ ಸುಖದೇವ್ ಇವರ ಬಲಿದಾನಕ್ಕೆ ಬೆಲೆ ಇಲ್ವಾ ಸಾವಿರದ ಎಂಟುನೂರ ಎಂ ಐವತ್ತಾರರಲ್ಲಿ ಏನೋ ಸ್ವಾತಂತ್ರ್ಯದ ಪ್ರಥಮ ಇದಾಯಿತು ಯಾವುದು ಹೋರಾಟದ ನಾಂದಿ ಆಯಿತು ಯಾರೋ ನಮ್ಮ ಇವ್ರದ್ದು ಸಿಪ್ಪಾಯಿ ದಂಗೆ ಇವರು ಯಾರಪ್ಪ ಮಂಗಲ್ ಪಾಂಡ್ಯ ಮುಖಾಂತರ ಅವಾಗ ಗಾಂಧೀಜಿಯಲ್ಲಿ ಇತ್ತು ರೀ ರೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರುವಾಗ ಗಾಂಧೀಜಿಯಲ್ಲಿ ಇತ್ತು ಅದ್ರ ಮುಂಚೆ ಗಾಂಧೀಜಿ ಬಂದು ಅಬ್ಬಬ್ಬ ಅಂದರೆ ಸ್ವಾತಂತ್ರ್ಯ ಹೊಡಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಆ ಸಮಯದಲ್ಲಿ ಏನೋ ಬಂದಿರೋದು ಅದು ನನಗೆ ಪಕ್ಕ ಡೇ ಇದು ಗೊತ್ತಿಲ್ಲ ಆ ನಂತರ ಇಡೀ ಮುಂಚೂಣಿಯನ್ನು ಅವರು ತೊಗೊಳ್ಳುವ ಪ್ರಯತ್ನ ಮಾಡಿದರು ಹಾಗಾದ್ರೆ ಇಷ್ಟು ಜನ ತ್ಯಾಗ ಬಲಿದಾನಕ್ಕೆ ಬೆಲೆ ಎಲ್ಲ ಗಾಂಧೀಜಿಯಿಂದ ಆಗಿತ್ತು ಅಂತ ಹೇಳಿ ರಂಗಗಳು ಬರ್ತಾ ಇದೆ ರಂಗೇರಿದ ರಾಜಕೀಯ ಅಲ್ಲಿಂದಲೇ ಶುರು ಆಗಿದೆ ಖಂಡಿತ ಸ್ವಾಮಿ ಖಂಡಿತ ಎಲ್ಲಿವರೆಗೆ ರಾಷ್ಟ್ರ ಗೀತೆಯ ವಿಭಜನೆ ಆಯ್ತು ಅಲ್ಲಿಂದ ಇವತ್ತಿನವರೆಗೆ ದೇಶದ ವಿಭಜನೆ 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 ಎಲ್ಲ ಹಂತಗಳಲ್ಲೂ ತುಷ್ಟೀಕರಣದ ರಾಜಕಾರಣ ನಾನು ಅವಾಗ ಹೇಳಿದೆಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡು ಕಾಕಿನಾಡದ ಆಂಧ್ರ ಅಧಿವೇಶನದಲ್ಲಿ ಒಂದೇ ಮಾತ್ರ ವಿಭಜನೆಯಿಂದ ಪ್ರಾರಂಭ ಆದದ್ದು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಹೆಸರುಗಳು ದೇಶದ ಆಯಾಯ ಕ್ಷೇತ್ರಗಳ ಹೆಸರುಗಳು ಎಲ್ಲವೂ ವಿಭಜನೆ ಎಲ್ಲವೂ ಪಾಶ್ಚಾತ್ಯದ ವ್ಯವಸ್ಥೆಯೊಳಗೆ ನಾವು ತಂದೆವು ಈಗಾಗಲೇ ನೀವು ನೋಡಿರ್ಬೋದು ಅಮಿತ್ ಶಾ ಅವರು ಭೇಟಿ ಕೊಡ್ತಾ ಇದ್ದಾರೆ ಮಂಗಳೂರಿಗೆ ಅಮಿತ್ ಶಾ ಅವರ ಭೇಟಿ ಹಾಗಾದ್ರೆ ಮಂಗಳೂರಿನ ಮುಂದಿನ ದಿನಗಳಲ್ಲಿ ಟಾರ್ಗೆಟ್ ಮಂಗಳೂರಿನಲ್ಲಿ ಯಾವುದೇ ಒಂದು ಯಶಸ್ಸು ಆಗಬೇಕಂದ್ರೆ ಮಂಗಳೂರು ಮೊದಲಾಗಿ ಟಾರ್ಗೆಟ್ ತಗೊಳ್ತಾ ಇದ್ದಾರೆ ನಿಮ್ಮ ಯಾವುದೇ ವಿಚಾರದಲ್ಲೂ ರಾಜಕೀಯ ಪ್ರವೇಶ ಆಗಿರ್ಬೋದು ರಾಜಕೀಯ ಪ್ರಯೋಗ ಆಗಿರ್ಬೋದು ಅದು ಮಂಗಳೂರಿಗೆ ಮಾಡ್ತಾ ಇದು ಮಂಗಳೂರಿನ ವಿಚಾರ ಏನು ಏನಾಗಿದೆ ಖಂಡಿತ ನೀವೊಂದು ನಾನು ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಹಿಂದುತ್ವದ ಭದ್ರ ಕೋಟೆ ಅಂತ ಹೇಳಿದ್ರು ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡಿದೆ ಹೌದು ಹಿಂದುತ್ವದ ಭದ್ರ ಕೋಟೆ ದಕ್ಷಿಣ ಕನ್ನಡ ಪಕ್ಕಾ ಕೇಸರಿ ಇದು ಬೆಲ್ಟ್ ಇದು ಇಲ್ಲಿ ನಾವು ಹಿಂದುತ್ವಕ್ಕೆ ಪ್ರಂತ ಹೇಳ್ಬಿಟ್ಟು ಮುಸ್ಲಿಂ ವಿರೋಧ ಮಾಡ್ತಾ ಇದ್ದೇವೆ ಅಂತಲ್ಲ ನಾನು ಅವಾಗ ಹೇಳಿದ್ದೇನೆ ನೆಲ ಜಲ ಸಂಸ್ಕೃತಿಗೆ ಒಪ್ಪು ಅಂತ ಯಾವನೇ ಮುಸಲ್ಮಾನ ಇರಲಿ ಅವನು ನಮ್ಮ ಸೋದರ ಈ ಭಾರತ ದೇಶವನ್ನು ನನ್ನ ತಾಯಿ ಅಂತ ಒಪ್ಕೊಳ್ಳೋ ನನ್ನ ತಾಯಿ ಅಂತ ಒಪ್ಕೊಳ್ಳೋನು ಒಪ್ಕೊಳ್ಳಿ ಮತ್ತು ನನ್ನ ತಾಯಿ ಅಂತ ಯಾಕೆಂದ್ರೆ ಅವ್ರು ಕೆಲವರು ಅದನ್ನು ತಾಯಿ ಅಂತ ಒಪ್ಕೊಳ್ತಿಲ್ಲ ಭೋಗ ಭೂಮಿ ಅಂತ ಹೇಳ್ತಾರೆ ಅದನ್ನು ನಾವು ವಿರೋಧಿಸ್ತೇವೆ ಇದು ನಮ್ಮ ತಾಯಿ ಭೋಗ ಅಲ್ಲ ಭೋಗದ ವಸ್ತು ಅಲ್ಲ ಇದು ನಾವು ಇದನ್ನು ಭೋಗದ ವಸ್ತು ಆಗಲಿಕ್ಕೆ ಬಿಡೋದಿಲ್ಲ ಇದು ನನ್ನ ತಾಯಿ ನನ್ನ ತಾಯಿ ಇನ್ನೊಬ್ಬರ ಭೋಗದ ವಸ್ತು ಅಲ್ಲ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಇದನ್ನು ನನ್ನ ತಾಯಿ ಅಂತ ಒಪ್ಪಿಕೊಳ್ಳುವಂಥ ಯಾವನೇ ಮುಸಲ್ಮಾನ ಇರಲಿ ಅಬ್ದುಲ್ ಕಲಾಂ ಇರ್ಬೋದು ಮೌಲಾನ ಅಬ್ದುಲ್ ಕಲಾಂ ಇರ್ಬೋದು ಮತ್ತೊಬ್ಬ ಮೊನ್ನೆ ಮೊನ್ನೊಬ್ರು ಹೇಳಿದರು ರಾಷ್ಟ್ರ ಉಪರಾಷ್ಟ್ರಪತಿ ಅನ್ಸಾರಿ ಅವರು ಹೇಳ್ತಿದ್ರು ಸೈ ಅಹಿಷ್ಣುತೆ ಇಲ್ಲಿ ಕಾಡ್ತಾ ಇದೆ ಹತ್ತು ವರ್ಷ ಆಡಳಿತ ಮಾಡಿದರು ಸ್ವಾಮಿ ದೇಶದ ಎಲ್ಲ ವಿಷಯಗಳನ್ನು ಅನುಭವಿಸಿದರು ಎಲ್ಲ ನಮ್ಮಂಥವ್ರು ತೆರಿಗೆ ಕಟ್ಟಿ ಆಮೇಲೆ ಎಳೆದು ಬರುವಾಗ ಅವರಿಗೆ ಈ ದೇಶದಲ್ಲಿ ಅಭದ್ರತೆ ಕಾಡುತ್ತೆ ಇನ್ನೇನು ಕೊಡಬೇಕು ಇವರಿಗೆ ದೇಶದ ಅತ್ಯಂತ ಪರಮೋನ್ನತ ಸ್ಥಾನವನ್ನು ಕೊಟ್ಟಿದೆ ಅವಾಗ ಅವರಿಗೆ ಅಭದ್ರತೆ ಕಾಡಿಲ್ಲ ಈಗ ಅವರಿಗೆ ಅಭದ್ರತೆ ಕಡತೆ ಅಂದರೆ ಇಂಚ ಇಂಥ ನೀಚ ವ್ಯಕ್ತಿಗಳನ್ನು ನಾವು ಈ ಸ್ಥಾನದಲ್ಲಿ ಕೂರಿಸ್ಬೇಕಿತ್ತ ಇದು ಬೇಕಿತ್ತು ನಮಗೆ ಅದಕ್ಕೆ ಮೂಲ ಕಾರಣ ಇದೇ ಕಾಂಗ್ರೆಸ್ ಆದ್ದರಿಂದ ನಾನು ಹೇಳೋದು ನಾನು ಅವಾಗ ಹೇಳಿದೆ ಇವರು ಬಂದಾಗ ಯಾರೋ ನಮ್ಮ ಅಮಿತ್ ಶಾನ ವಿಚಾರದಲ್ಲಿ ನಾನು ಹೇಳಿದೆ ಹೌದು ಸ್ವಾಮಿ ಇದು ಹಿಂದುತ್ವದ ಭದ್ರ ಕೋಟೆ ಆದರೆ ಬಿ ಜೆ ಪಿ ಇದಲ್ಲ ಮುಂದಿನ ದಿನಗಳಲ್ಲಿ ಅದು ಹಿಂದೂ ಮಹಾಸಭಾದ ವ್ಯಾಪ್ತಿ ಆಗುತ್ತೆ ಯಾಕೆಂದರೆ ಒಂದು ಹಿಂದುತ್ವಕ್ಕೋಸ್ಕರ ಒಂದೇ ಒಂದು ಹೋರಾಟದ ನೈಜ ಹಿಂದುತ್ವದ ಪಕ್ಷ ಇದೆ ಅಂದರೆ ಅದು ಹಿಂದೂ ಮಹಾಸಭ ನಾವು ಮುಸ್ಲಿಮರನ್ನು ವಿರೋಧ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ತುಷ್ಟೀಕರಣವೂ ಮಾಡೋದಿಲ್ಲ ನಮಗೆ ಡೋಂಗಿ ಜಾತಿಯತೀತ ವೇದ ಬೇಡ ನಾವು ಡೋಂಗಿ ಜಾತಿಯತೀತವನ್ನು ಒಪ್ಕೊಳ್ಳೋದೂ ಇಲ್ಲ ಯಾಕೆಂದ್ರೆ ಆಡಳಿತಕ್ಕೆ ಬರುವ ಮುಂಚೆ ರಾಮ ಮಂದಿರದ ವಿಚಾರ ತೆಗಿತೀವಿ ನಾವು ಆಡಳಿತ ಬರುವಾಗ ಸಮಾನ ನಾಗರಿಕತೆಯ ವಿಚಾರ ತೆಗಿತೇವೆ ನಾವು ಆಡಳಿತಕ್ಕೆ ಬರುವ ಮುಂಚೆ ನಾವು ಇನ್ನೂ ಅನೇಕ ಅನೇಕ ವಿಚಾರಗಳನ್ನು ತೆಗಿತೇವೆ ಅದನ್ನು ಇಂಪ್ಲಿಮೆಂಟ್ ಮಾಡುವಾಗ ನಮಗೆ ಮುಸ್ಲಿಮರ ಮುಖ ಎದುರು ಬರುತ್ತೆ ತುಷ್ಟೀಕರಣದ ರಾಜಕಾರಣದಲ್ಲಿ ಪ್ರಾರಂಭ ಆಗುತ್ತೆ ಹಾಗಾದರೆ ವಾಟ್ ಇಸ್ ದ ಡಿಫ್ರೆನ್ಸ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಎರಡು ಏನು ಒಂದು ನಾಡಿದ ಎರಡು ಮುಖಗಳು ಇನ್ನು ಕಠಿಣವಾಗಿ ಹೇಳೋದಿದ್ರು ಒಂದು ಅಪ್ಪನ ಎರಡು ಮಕ್ಕಳು ಎಸ್ ಇದಕ್ಕೆ ನಾ ಹೇಳ್ತೀರಿ ಇಬ್ರಾಹಿಂ ಅವರೇ ನಿಜವಾಗಿ ಬಿಜೆಪಿಯ ಒಂದು ಸಂದೇಶವನ್ನು ಕಾಂಗ್ರೆಸ್ ಕಾಂಗ್ರೆಸ್ ಅದೇ ಚಾಳಿಯನ್ನು ಮಾಡ್ತಾ ಇದೆಯಾ ನಿಜವಾಯ್ತು ಒಪ್ಕೊಳ್ಬಹುದು ಅಲ್ಲ ಬಿಜೆಪಿಗೂ ಕಾಂಗ್ರೆಸ್ಗೂ ಈಗ ಇವರು ಯಡಿಯೂರಪ್ಪನ ವಿಷಯ ಮಾತಾಡಿದರು ಈಗ ಅಮಿತ್ ಶಾ ನಾಳೆ ಬರ್ತಾರೆ ಅವರು ಯಡಿಯೂರಪ್ಪನೂ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿದ್ದಾರೆ ಯಡಿಯೂರ ಈ ಕರ್ನಾಟಕ ರಾಜ್ಯದ ಒಂದು ಇಷ್ಟಿಯನ್ನು ನೀವು ತಕೊಂಡ್ರೆ ಎಪ್ಪತ್ತು ವರ್ಷಗಳ ಒಬ್ಬನೇ ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋದ ಮುಖ್ಯಮಂತ್ರಿ ಇದ್ರೆ ಅದು ಯಡಿಯೂರಪ್ಪ ಯಾಕೆ ಬಂಗಾರಪ್ಪನ ಮರೆತು ಬಿಟ್ಟರೆ ಏನ್ರ ಜೈಲಿಗೆ ಹೋಗಲಿಲ್ಲ ಜೈಲಿಗೆ ಹೋದವರು ವಿಷಯ ಹೇಳುದು ನಾನು ಜೈಲಿಗೆ ಹೋದ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಯಡಿಯೂರಪ್ಪ ಒಬ್ಬ ಮುಖ್ಯಮಂತ್ರಿಯ ಅಂಡರ್ನಲ್ಲಿರ್ತಕ್ಕಂಥ ಐದಾರು ಜನ ಮಂತ್ರಿಗಳು ಜೈಲಿಗೆ ಹೋಗಿದ್ರೆ ಅದು ಪಿಯ ಕ್ಯಾಬಿನೆಟ್ ಸಚಿವರುಗಳು ಸದನದಲ್ಲಿ ಬ್ಲೂ ಬ್ಲೂ ನೋಡಿದ್ರೆ ಅದು ಬಿಜೆಪಿ ಸಚಿವರು ಯಾಕೆ ಹೇಳಿ ನಿನ್ನಿಲ್ಲಿ ಒಬ್ಬ ಸ್ನೇಹಿತನ ಮನೆಗೆ ಹೋಗಿ ಅವರ ಹೆಂಡತಿಯನ್ನು ಹಾಳು ಮಾಡಿದ್ರೆ ಅದು ಒಬ್ಬ ಬಿಜೆಪಿ ಸಚಿವ ಇವರಿಗೆ ನೈತಿಕತೆಯಲ್ಲಿ ಸ್ವಾಮಿ ಮಾತಾಡಲಿಕ್ಕೆ ನಾಳೆ ಮುಂದೆ ಮುಖ್ಯ ಮುಂದಿನ ಮುಖ್ಯ ಮುಂದಿನ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪನ ಘೋಷಣೆ ಮಾಡ್ತಾರಲ್ಲ ಯಾವುದು ಭ್ರಷ್ಟಾಚಾರ ಮಾಡಿಗಾಗಿ ಅವ್ರಿಗೆ ಪ್ರಮೋಷನ್ ಕೊಡೋದು ಏನಂತ ಕೇಳಬೇಕು ಅಮಿತ್ ಶಾ ಇದಕ್ಕೆ ಉತ್ತರ ಕೊಡಬೇಕು ಅಲ್ಲಲ್ಲ ಈಗ ಯಾರೇ ಆಗಲಿ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೆ ಮುಖ್ಯಮಂತ್ರಿಗಳನ್ನು ಈಗ ನಮ್ಮ ಪಕ್ಷ ಆಡಳಿತಕ್ಕೆ ಬಂದರೆ ನಮ್ಮ ನಮ್ಮ ಹೈಕಮಾಂಡ್ ಉಂಟು ನಮ್ಮ ಇಲೆಕ್ಟ್ ಆದ ಎಮ್ ಎಲ್ ಎಗಳಿದ್ದಾರೆ ಅವರೆಲ್ಲ ಕೂಡಿಕೊಂಡು ಮಾತಾಡ್ತಾರೆ ಮಾಡ್ತಾರೆ ಇದು ಮೊದಲೇ ಇಲ್ಲಿ ಆಡಳಿತಕ್ಕೆ ಬರುವ ಮೊದಲೇ ಒಬ್ಬ ಮುಖ್ಯಮಂತ್ರಿ ಆದರೂ ಕೂಡ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಓದೋ ವತಿಯನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಇವರು ಬಿ ಜೆ ಪಿ ಅಮಿತ್ ಶಾ ಏನು ಬೇರೆ ಉಂಟು ಸ್ವಾಮಿ ನಮ್ಮ ಮಾತು ನಮ್ಮ ಕೃತಿ ಒಂದೇ ರೀತಿ ಇರಬೇಕು ನಾವು ಹಾಡಿದ ಮಾತು ಆಗಿ ನಾವು ನರಕೊಳ್ಬೇಕು ಇದು ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಅದು ಮೋದಿಯಿಂದ ಹಿಡಿದು ಅಮಿತ್ ಶಾಸ್ಕೋಬೇಕು ನೋಡಿ ನೂರ ಅರವತ್ತ ಐದು ಪ್ರಣಾಳಿಕೆ ಅಂಶಗಳಲ್ಲಿ ನೂರ ಐವತ್ತೊಂಬತ್ತು ಪ್ರಣಾಳಿಕೆ ಅಲ್ಲಿ ಇರ್ತಕ್ಕಂಥ ಎಲ್ಲವನ್ನ ಇಂಪ್ಲಿಮೆಂಟ್ ಸುಳ್ಳು ಹೇಳ್ತೀವಿ ಅಕ್ಕಿ ಕೊಡ್ತೇವೆ ಉಚಿತವಾಗಿ ಸಾಲ ಮನ್ನಾ ಮಾಡ್ತೇವೆ ಅಂತ ಮಾಡಿದ್ದೇವೆ ಬೆಳೆಗಾರರಿಗೆ ಅಡಿಕೆ ಬೆಳೆಗಾರರಿಗೆ ಹಣ ಕೊಡ್ತಾರೆ ಪರಿಹಾರ ಕೊಡ್ತೇವೆ ಅಂತ ಕೊಟ್ಟಿದ್ದೇವೆ ನೀವೇನು ಕೊಟ್ಟಿದ್ದೀರಿ ಸ್ವಾಮಿ ಐದು ವರ್ಷ ಆಡಳಿತ ಇದೆ ಯಾವುದೇ ಅಡಿಕೆ ಬೆಳೆಗಾರರಿಗೆ ಪರಿಹಾರ ಕೊಡುವ ಒಂದು ಉದಾಹರಣೆ ಹೇಳಿದರು ನಾವು ಏನು ಆಡಿದ್ದೇವೆ ಅದನ್ನು ಮಾಡಿ ತೋರಿಸ್ತೇವೆ ಮೋದಿ ಯಾವುದನ್ನು ಹೇಳಿದ್ದಾರೆ ಒಂದನ್ನು ಮಾಡ್ಲಿ ಸ್ವಾಮಿ ಅವ್ರು ರಾಜ್ಯ ರಾಜಕಾರಣದಲ್ಲಿ ರಾಜಕಾರಣ ದೇವ ಸ್ವಾಮಿ ರಾಷ್ಟ್ರದ ಬಗ್ಗೆ ಇಪ್ಪತ್ತೈದು ಕೋಟಿ ಜನರ ಒಂದು ಪ್ರತಿನಿಧಿ ಅವರು ಅವರು ಈ ದೇಶದಲ್ಲಿ ಮಾತಾಡುವ ಮಾತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡ್ತಾ ಇದೆ ಅದನ್ನು ಬೆಲೆ ಕೊಟ್ಟಿದ್ದಾರೆ ಈಗ ಗೋವಿನ ವಿಚಾರದಲ್ಲಿ ನಾಯಿಯನ್ನ ಕೊಂದ ಹಾಗೆ ಮನುಷ್ಯರನ್ನ ಮನುಷ್ಯರು ಕೊಲ್ತಾ ಇದ್ದಾರೆ ಇದು ಯಾವ ಧರ್ಮ ಹೇಳಿದೆ ಸ್ವಾಮಿ ಹಿಂದೂ ಧರ್ಮ ಹೇಳಿದ ಮನುಷ್ಯನ ಕೊಡ್ಲಿಕ್ಕೆ ಪ್ರೋತ್ಸಾಹ ಅದು ಯಾರೀತ ಹಿಂದೂ ಧರ್ಮದಲ್ಲಿ ಒಂದು ಐದು ಪರ್ಸೆಂಟ್ ಕಳ್ಳರಿದ್ದಾರೆ ಐದು ಪರ್ಸೆಂಟ್ ಜನ ಈಗ ಮೋಹನ್ ಕುಮಾರ್ ಒಬ್ಬ ಇಪ್ಪತ್ತು ಜನರ ಹೆಂಗ ಸರ್ ಹಾಡು ಮಾಡಿ ಅಂತ ಹೇಳಿದ ಕೊಟ್ಟು ಇಡೀ ಹಿಂದೂ ಧರ್ಮ ನಾನು ದೂಷಣ ನನಗೆ ಬುದ್ಧಿ ಉಂಟು ಅಂತ ಹೇಳ್ತಾರೆ ಖಂಡಿತ ಇಲ್ಲ ಉದಾಹರಣೆ ಕಳ್ಳರು ಕಳ್ಳರನ್ನ ಕಳ್ಳತನಕ್ಕೆ ಯಾವುದೇ ಧರ್ಮ ಪ್ರೋತ್ಸಾಹ ಕೊಡುವುದಿಲ್ಲ ನಮ್ಮ ಇಸ್ಲಾಂ ಧರ್ಮ ಅಂತೂ ಕಳ್ಳತನವನ್ನು ಕಳ್ಳರು ಕ ಅವನ್ನ ಕೈಗಡಿಬೇಕಂತೇಳಿ ಇದು ಇಸ್ಲಾಮಿನ ಶಿಕ್ಷೆಯ ವಿಧಿ ಆದ್ದರಿಂದ ಸ್ವಾಮಿ ಕರ್ನಾಟಕದಲ್ಲಿ ಇಸ್ಲಾಮಿ ಈಗ ನಾನು ಹೇಳೋದು ಕೇಳಿ ಈಗ ನಮ್ದಲ್ಲಿ ಏನಾಗಿದೆ ನಾವು ಈಗ ಅಂತ ಹೇಳಿದ್ರೆ ದುಡ್ಡಿನ ಹಿಂದೆ ಜನ ಹೋಗುವ ಒಂದು ಕಾಲ ಬಂದಿದೆ ಹಿಂದೆ ಹೋಗಲಿಕ್ಕೆ ಜನ ಕಾರಣಕರ್ತರಾಗ್ಲಿಕ್ಕೆ ಕಾರಣವೇ ಈ ಬಿಜೆಪಿ ಸುಮ್ಮಗೆ ಸುಮ್ಮಗ ಲಕ್ಷ ರೂಪಾಯಿ ಹೋದ ಮನುಷ್ಯ ಸುಸ್ಥಿರ ಒಂದೇ ಒಂದು ಲಕ್ಷ ರೂಪಾಯಿ ತಂದದ್ದು ಉಂಟ ಸ್ವಾಮಿ ಹೇಳಿ ನೀವು ಲಕ್ಷಾಂತರ ಕೋಟಿ ಕಾಂಗ್ರೆಸ್ ವೀಕ್ಷಕರು ಬಹಳಷ್ಟು ವಿಚಾರಗಳನ್ನು ಮಾತಾಡಿದ್ರಿ ಇವತ್ತು ಇಬ್ರಾಹಿಂ ಅವರು ಧರ್ಮೇಂದ್ರ ಅವರು ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ರಿ ಕಾರ್ಯಕ್ರಮಕ್ಕೆ ಬಂದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್ ಎಸ್ ವೀಕ್ಷಕರೇ ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ ಸುದ್ದಿ ಮಾಹಿತಿ ಮಾತ್ರ ವಂಚನೆ ನೋಡ್ತಾ ಇರಿ ಸ್ಪಂದನ